ಒಂದನೆಯ ತರಗತಿ ಸವಿ ಕನ್ನಡ ಈ ವಿಷಯವು ಒಟ್ಟಾರೆ 17 ಪಾಠಗಳನ್ನೊಳಗೊಂಡಿದೆ ಈ ವಿಡಿಯೋದಲ್ಲಿ ಈ ಎಲ್ಲ 17 ಪಾಠಗಳ ಸಂಪೂರ್ಣ ಪ್ರಶ್ನೋತ್ತರಗಳು ಪ್ರಶ್ನೋತ್ತರಗಳು ಪಾಠ 1 ಒಂದನೇ ಅಭ್ಯಾಸ ಅಭ್ಯಾಸದ ಮೊದಲನೆಯ ಭಾಗ ಆ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಮೊದಲನೆಯ ಪ್ರಶ್ನೆ ನವಮಾಸ ಹೊತ್ತು ಸಾಕಿದ ಡ್ಯಾಶ್ ತಾಯಿಗೆ ವಂದನೆ ಎರಡನೇ ಪ್ರಶ್ನೆ ಮೈಮುರಿ ದುಡಿದು ಬೆಳಸಿದ ಡ್ಯಾಶ್ ತಂದೆಗೆ ವಂದನೆ ಮೂರನೇ ಪ್ರಶ್ನೆ ವಿದ್ಯಾ ಬುದ್ಧಿ ಕಲಿಸಿ ಹರಸಿದ ಡ್ಯಾಶ್ ಗುರುವಿಗೆ ವಂದನೆ ನಾಲ್ಕನೆಯ ಪ್ರಶ್ನೆ ನಿತ್ಯದಿ ದುಡಿದು ಅನ್ನವ ನೀಡುವ ಡ್ಯಾಶ್ ರೈತಗೆ ಮಾಡುವೆ ವಂದನೆ ಮುಂದಿನ ಪ್ರಶ್ನೆ ರೋಗ ವಾಸಿ ಮಾಡುವ ಡ್ಯಾಶ್ ವೈದ್ಯಗೆ ಮಾಡುವೆ ವಂದನೆ ಕೊನೆಯ ಪ್ರಶ್ನೆ ನಾಡಿನ ರಕ್ಷಣೆ ಮಾಡುವ ಡ್ಯಾಶ್ ಯೋಧಗೆ ಮಾಡುವೆ ವಂದನೆ ಅಭ್ಯಾಸದ ಎರಡನೆಯ ಭಾಗ ಆ ಬಿಟ್ಟಿರುವ ಪದದ ಸಾಲುಗಳನ್ನು ಮಕ್ಕಳಿಂದ ಹೇಳಿಸಿ ಮೊದಲನೆಯ ಪ್ರಶ್ನೆ ನವಮಾಸ ಹೊತ್ತು ನನ್ನನು ಡ್ಯಾಶ್ ಹೆತ್ತು ಸಾಕಿದ ತಾಯಿಗೆ ವಂದನೆ ಎರಡನೆಯ ಪ್ರಶ್ನೆ ಮೈಮುರಿ ದುಡಿದು ನನ್ನನು ಸಲಹಿ ಡ್ಯಾಶ್ ಬೆಳೆಸಿದ ತಂದೆಗೆ ವಂದನೆ ಮುಂದಿನ ಪ್ರಶ್ನೆ ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಡ್ಯಾಶ್ ಹರಸಿದ ಗುರುವಿಗೆ ವಂದನೆ ನಾಲ್ಕನೆಯ ಪ್ರಶ್ನೆ ಬಗೆ ಬಗೆ ರೋಗವ ವಾಸಿ ಮಾಡುವ ಡ್ಯಾಶ್ ವೈದ್ಯಗೆ ಮಾಡುವೆ ವಂದನೆ ಐದನೆಯ ಪ್ರಶ್ನೆ ನಿತ್ಯದಿ ದುಡಿದು ಅನ್ನವ ನೀಡುವ ಡ್ಯಾಶ್ ರೈತಗೆ ಮಾಡುವೆ ವಂದನೆ ಕೊನೆಯ ಪ್ರಶ್ನೆ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಡ್ಯಾಶ್ ಯೋಧಗೆ ಮಾಡುವೆ ವಂದನೆ ಅಭ್ಯಾಸದ ಮುಂದಿನ ಭಾಗ ಚಿತ್ರಗಳನ್ನು ತೋರಿಸಿ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಿರಿ ಮೊದಲನೆಯ ಪ್ರಶ್ನೆ ವೈದ್ಯೆ ಏನು ಮಾಡುತ್ತಿದ್ದಾರೆ ಉತ್ತರ ವೈದ್ಯೆಯು ರೋಗಿಯನ್ನು ಪರೀಕ್ಷೆ ಮಾಡುತ್ತಿದ್ದಾರೆ ಎರಡನೆಯ ಪ್ರಶ್ನೆ ರೈತರು ಏನು ಮಾಡುತ್ತಿದ್ದಾರೆ ಉತ್ತರ ರೈತರು ವ್ಯವಸಾಯ ಮಾಡುತ್ತಿದ್ದಾರೆ ಮುಂದಿನ ಪ್ರಶ್ನೆ ಶಿಕ್ಷಕಿ ಏನು ಮಾಡುತ್ತಿದ್ದಾರೆ ಉತ್ತರ ಶಿಕ್ಷಕಿ ಪಾಠ ಮಾಡುತ್ತಿದ್ದಾರೆ ಪ್ರಶ್ನೋತ್ತರಗಳು ಪಾಠ 2 ಸಹಕಾರ ಅಭ್ಯಾಸ ಅಭ್ಯಾಸದ ಮೊದಲನೆಯ ಭಾಗ ಆ ಪ್ರಶ್ನೆ ಕೇಳಿ ಮಕ್ಕಳಿಂದ ಉತ್ತರ ಹೇಳಿಸಿ ಮೊದಲನೆಯ ಪ್ರಶ್ನೆ ಹಳ್ಳಿಯ ಹೆಸರೇನು ಉತ್ತರ ಹಳ್ಳಿಯ ಹೆಸರು ಮಲ್ಲಿಗೆ ಹಳ್ಳಿ ಎರಡನೆಯ ಪ್ರಶ್ನೆ ಕೋಳಿ ಎಲ್ಲಿ ವಾಸವಾಗಿತ್ತು ಉತ್ತರ ಕೋಳಿ ಮಲ್ಲಿಗೆ ಹಳ್ಳಿಯ ತೋಟದಲ್ಲಿ ವಾಸವಾಗಿತ್ತು ಮೂರನೆಯ ಪ್ರಶ್ನೆ ಕೋಳಿ ಏನನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಉತ್ತರ ಕೋಳಿಯು ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಮುಂದಿನ ಪ್ರಶ್ನೆ ರಾಗಿಯ ಪೈರಿನಲ್ಲಿ ಏನು ಬಿಟ್ಟಿತು ಉತ್ತರ ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟಿತು ಐದನೆಯ ಪ್ರಶ್ನೆ ಕೋಳಿ ಯಾರನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು ಉತ್ತರ ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು ಆರನೆಯ ಪ್ರಶ್ನೆ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ಏನು ತಿಳಿಯಿತು ಉತ್ತರ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ಕೊನೆಯ ಪ್ರಶ್ನೆ ಕೋಳಿಗೆ ಏನು ಅನಿಸಿತು ಉತ್ತರ ಕೋಳಿಗೆ ಗುಬ್ಬಚ್ಚಿ ಮತ್ತು ಪಾರಿವಾಳಗಳ ಸ್ಥಿತಿ ನೋಡಿ
ಅಯ್ಯೋ ಪಾಪ ಅನಿಸಿತು. ಅಭ್ಯಾಸದ ಮುಂದಿನ ಭಾಗ ಆ ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಹೇಳಿಸಿ. ಮೊದಲನೆಯ ಪ್ರಶ್ನೆ, ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಡ್ಯಾಶ್ ಕೇಳಿತು, ಸಹಾಯ ಕೇಳಿತು. ಎರಡನೆಯ ಪ್ರಶ್ನೆ, ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ಡ್ಯಾಶ್ ಬಿತ್ತಿತು, ರಾಗಿಯನ್ನು ಬಿತ್ತಿತು. ಮೂರನೆಯ ಪ್ರಶ್ನೆ, ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಡ್ಯಾಶ್ ಹಸಿವಾಯಿತು. ಮುಂದಿನ ಪ್ರಶ್ನೆ, ಡ್ಯಾಶ್ ಮತ್ತು ಪಾರಿವಾಳಗಳಿಗೆ ತಮ್ಮ ಡ್ಯಾಶ್ ತಿಳಿಯಿತು, ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು. ಅಭ್ಯಾಸದ ಮುಂದಿನ ಭಾಗ ಈ ಮಕ್ಕಳಿಂದ ಚಿತ್ರಗಳಿಗೆ ಸೂಕ್ತವಾದ ಬಣ್ಣ ತುಂಬಿಸಿ. ಮಕ್ಕಳೇ, ಇಲ್ಲಿ ಕೊಟ್ಟಿರತಕ್ಕಂತಹ ಚಿತ್ರಗಳಿಗೆ ಸೂಕ್ತವಾದ ಬಣ್ಣನ ಆಯ್ಕೆ ಮಾಡಿಕೊಂಡು ನೀವು ತುಂಬುತ್ತಾ ಹೋಗಬೇಕು. ಪ್ರಶ್ನೋತ್ತರಗಳು. ಪಾಠ ಮೂರು, ಊಟದ ಆಟ. ಅಭ್ಯಾಸ. ಅಭ್ಯಾಸದ ಮೊದಲನೆಯ ಭಾಗ ಆ ನೀಡಿರುವ ಪದಗಳನ್ನು ಹೇಳಿ, ಮಕ್ಕಳಿಂದ ಹೇಳಿಸಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು. ಅಭ್ಯಾಸದ ಮುಂದಿನ ಭಾಗ ಆ ಈ ಪ್ರಾಸಪದಗಳನ್ನು ಹೇಳಿ, ಮಕ್ಕಳಿಂದ ಹೇಳಿಸಿ. ಮೊದಲನೆಯ ಪ್ರಾಸಪದ, ಎರಡು ಹರಡು, ಆರು ಸಾರು, ಎಂಟು ದಂಟು, ಹತ್ತು ಎತ್ತು. ಅಭ್ಯಾಸದ ಮುಂದಿನ ಭಾಗ ಈ ಪದ್ಯದ ಸಾಲುಗಳನ್ನು ಕೆಳಗಡೆ ನೀಡಿದೆ. ಈ ಸಾಲುಗಳಲ್ಲಿ ಒಂದೊಂದು ಪದವನ್ನು ಬಿಡಲಾಗಿದೆ. ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. ಮೊದಲನೆಯ ಪ್ರಶ್ನೆ, ಒಂದು ಎರಡು ಡ್ಯಾಶ್ ಹರಡು, ಬಾಳೆಲೆ ಹರಡು. ಮುಂದಿನ ಪ್ರಶ್ನೆ, ಮೂರು ನಾಲ್ಕು ಡ್ಯಾಶ್ ಹಾಕು, ಅನ್ನ ಹಾಕು. ಮೂರನೆಯ ಪ್ರಶ್ನೆ, ಐದು ಆರು ಡ್ಯಾಶ್ ಸಾರು, ಬೇಳೆ ಸಾರು. ನಾಲ್ಕನೆಯ ಪ್ರಶ್ನೆ, ಏಳು ಎಂಟು ಡ್ಯಾಶ್ ದಂಟು, ಪಲ್ಯಕ್ಕೆ ದಂಟು. ಕೊನೆಯ ಪ್ರಶ್ನೆ, ಒಂಬತ್ತು ಹತ್ತು ಡ್ಯಾಶ್ ಮುದಿರೆತ್ತು, ಎಲೆ ಮುದಿರೆತ್ತು. ಅಭ್ಯಾಸದ ಮುಂದಿನ ಭಾಗ ಈ ಚಿತ್ರಗಳನ್ನು ತೋರಿಸಿ, ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ. ಮೊದಲನೆಯ ಪ್ರಶ್ನೆ, ಈ ಹಣ್ಣಿನ ಹೆಸರೇನು? ಈ ಹಣ್ಣಿನ ಹೆಸರು ಮಾವಿನ ಹಣ್ಣು. ಉತ್ತರ, ಈ ಹಣ್ಣಿನ ಹೆಸರು ಮಾವಿನ ಹಣ್ಣು. ಇಲ್ಲಿ ಎಷ್ಟು ಹಣ್ಣಿದೆ? ಇಲ್ಲಿ ಒಂದು ಹಣ್ಣಿದೆ. ಇಲ್ಲಿ ಒಂದು ಹಣ್ಣಿದೆ. ಮುಂದಿನ ಪ್ರಶ್ನೆ, ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರೇನು? ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರು ಸೇಬಿನ ಹಣ್ಣು. ಉತ್ತರ, ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರು ಸೇಬಿನ ಹಣ್ಣು. ಇಲ್ಲಿ ಎಷ್ಟು ಹಣ್ಣುಗಳಿವೆ? ಇಲ್ಲಿ ಎರಡು ಹಣ್ಣುಗಳಿವೆ. ಉತ್ತರ, ಇಲ್ಲಿ ಎರಡು ಹಣ್ಣುಗಳಿವೆ. ಮುಂದಿನ ಪ್ರಶ್ನೆ, ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರೇನು? ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರು ಬಾಳೆಹಣ್ಣು. ಉತ್ತರ, ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರು ಬಾಳೆಹಣ್ಣು. ಇಲ್ಲಿ ಎಷ್ಟು ಹಣ್ಣುಗಳಿವೆ? ಒಂದು ಎರಡು ಮೂರು. ಮೂರು ಬಾಳೆಹಣ್ಣುಗಳಿವೆ. ಉತ್ತರ, ಇಲ್ಲಿ ಮೂರು ಹಣ್ಣುಗಳಿವೆ. ಮುಂದಿನ ಪ್ರಶ್ನೆ, ಈ ಚಿತ್ರದಲ್ಲಿರುವ ಕಾಯಿಗಳ ಹೆಸರೇನು? ಈ ಚಿತ್ರದಲ್ಲಿರುವ
ಕಾಯಿಯ ಹೆಸರು ತೆಂಗಿನಕಾಯಿ. ಉತ್ತರ, ಈ ಚಿತ್ರದಲ್ಲಿರುವ ಕಾಯಿಗಳ ಹೆಸರು ತೆಂಗಿನಕಾಯಿ. ಇಲ್ಲಿ ಎಷ್ಟು ಕಾಯಿಗಳಿವೆ? ಒಂದು, ಎರಡು, ಮೂರು, ನಾಲ್ಕು. ನಾಲ್ಕು ತೆಂಗಿನಕಾಯಿಗಳಿವೆ. ಉತ್ತರ, ಇಲ್ಲಿ ನಾಲ್ಕು ಕಾಯಿಗಳಿವೆ. ಮುಂದಿನ ಪ್ರಶ್ನೆ ಹಾಗೂ ಕಡೆಯ ಪ್ರಶ್ನೆ, ಈ ಚಿತ್ರದಲ್ಲಿರುವ ತರಕಾರಿಯ ಹೆಸರೇನು? ಈ ಚಿತ್ರದಲ್ಲಿರುವ ತರಕಾರಿಯ ಹೆಸರು ಬೆಂಡೆಕಾಯಿ. ಉತ್ತರ, ಈ ಚಿತ್ರದಲ್ಲಿರುವ ತರಕಾರಿಯ ಹೆಸರು ಬೆಂಡೆಕಾಯಿ. ಇಲ್ಲಿ ಎಷ್ಟು ಕಾಯಿಗಳಿವೆ? ಒಂದು, ಎರಡು, ಮೂರು, ನಾಲ್ಕು, ಐದು. ಐದು ಕಾಯಿಗಳಿವೆ. ಉತ್ತರ, ಇಲ್ಲಿ ಐದು ಕಾಯಿಗಳಿವೆ. ಪ್ರಶ್ನೋತ್ತರಗಳು. ಪಾಠ ನಾಲ್ಕು, ಹೂದೋಟ. ಇದೊಂದು ಗದ್ಯ. ಅಭ್ಯಾಸ. ಅಭ್ಯಾಸದ ಮೊದಲನೆಯ ಭಾಗ ಆ. ಪಾಠದ ವಾಕ್ಯಗಳನ್ನು ಕೆಳಗೆ ನೀಡಿದೆ. ಬಿಟ್ಟಿರುವ ಪದವನ್ನು ಸೇರಿಸಿ ಮಕ್ಕಳಿಂದ ಹೇಳಿಸಿ. ಮೊದಲನೆಯ ಪ್ರಶ್ನೆ, ಹೂದೋಟಕ್ಕೆ ಬರಲು ನನಗೆ ಡ್ಯಾಶ್ ಇಷ್ಟ, ತುಂಬ ಇಷ್ಟ. ಹೂದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ. ಎರಡನೆಯ ಪ್ರಶ್ನೆ, ನಾನು ಹೋಗಿ ಸ್ವಲ್ಪ ಹೊತ್ತು ಡ್ಯಾಶ್ ಆಡಲೇ, ಜೋಕಾಲಿ ಆಡಲೇ. ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೇ. ಮೂರನೇ ಪ್ರಶ್ನೆ, ನಿಮ್ಮ ಡ್ಯಾಶ್ ಆಯಿತೆ, ನಡೆದಾಟ ಆಯಿತೆ. ನಿಮ್ಮ ನಡೆದಾಟ ಆಯಿತೆ. ನಾಲ್ಕನೆಯ ಪ್ರಶ್ನೆ, ನೀನು ತುಂಬ ಡ್ಯಾಶ್, ಜಾಣೆ. ನೀನು ತುಂಬ ಜಾಣೆ. ಅಭ್ಯಾಸದ ಮುಂದಿನ ಭಾಗ ಆ. ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ. ಮೊದಲನೆಯ ಪ್ರಶ್ನೆ, ಅಜ್ಜಿ ದಿನಾಲು ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು? ಉತ್ತರ, ಅಜ್ಜಿಯು ದಿನಾಲು ಹೂದೋಟಕ್ಕೆ ಹೋಗುತ್ತಿದ್ದರು. ಎರಡನೆಯ ಪ್ರಶ್ನೆ, ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು? ಉತ್ತರ, ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಮೂರನೆಯ ಪ್ರಶ್ನೆ, ಸುಮಾ ಯಾವ ಆಟ ಆಡಿದಳು? ಉತ್ತರ, ಸುಮಾ ಜೋಕಾಲಿ ಆಟ ಆಡಿದಳು. ಅಭ್ಯಾಸದ ಮುಂದಿನ ಭಾಗ ಇ. ಯಾರು ಯಾರಿಗೆ ಹೇಳಿದರು, ಬಾರ್ ಕೇಳಿದರು ಎಂದು ಮಕ್ಕಳನ್ನು ಕೇಳಿ ಉತ್ತರ ಪಡೆಯಿರಿ. ಮೊದಲನೆಯ ಪ್ರಶ್ನೆ, ಅಜ್ಜಿ ನೀವು ದಿನಾಲು ಸಂಜೆ ಹೂದೋಟಕ್ಕೆ ಬರುತ್ತೀರಿ ಅಲ್ಲವೇ ಎಂದು ಕೇಳಿದವರು ಯಾರು? ಉತ್ತರ, ಮೇಲಿನ ವಾಕ್ಯವನ್ನು ಸುಮಾಳು ಅಜ್ಜಿಯನ್ನು ಕೇಳಿದಳು. ಮುಂದಿನ ಪ್ರಶ್ನೆ, ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ, ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಎಂದು ಹೇಳಿದವರು ಯಾರು? ಉತ್ತರ, ಮೇಲಿನ ವಾಕ್ಯವನ್ನು ಅಜ್ಜಿಯು ಸುಮಾಳಿಗೆ ಹೇಳಿದರು. ಮೂರನೇ ಪ್ರಶ್ನೆ, ಮಕ್ಕಳು ಚಿಕ್ಕಂದಿನಿಂದಲೂ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಎಂದು ಹೇಳಿದವರು ಯಾರು? ಉತ್ತರ, ಮೇಲಿನ ವಾಕ್ಯವನ್ನು ಅಜ್ಜಿಯು ಸುಮಾಳಿಗೆ ಹೇಳಿದರು. ಅಭ್ಯಾಸದ ಮುಂದಿನ ಭಾಗ ಈ. ಈ ಕೆಳಗಿನ ವಾಕ್ಯಗಳನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ. ಮೊದಲನೆಯ ವಾಕ್ಯ, ನಾನು ದಿನಾಲು ಸ್ನಾನ ಮಾಡುತ್ತೇನೆ. ನಾನು ದಿನಾಲು ಸ್ನಾನ ಮಾಡುತ್ತೇನೆ. ಎರಡನೇ ವಾಕ್ಯ, ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ. ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ. ಮೂರನೇ ಪ್ರಶ್ನೆ, ನನ್ನ ಗೆಳತಿ ತುಂಬ ಜಾಣೆ.
ನನ್ನ ಗೆಳತಿ ತುಂಬಾ ಜಾಣೆ. ಪ್ರಶ್ನೋತ್ತರಗಳು. ಪಾಠ 5, ರೇಖಾಭ್ಯಾಸ ಪಾಠಗಳು. ಈ ಪಾಠದಲ್ಲಿ ಯಾವುದೇ ಪ್ರಶ್ನೆಗಳಿರುವುದಿಲ್ಲ. ಪ್ರಶ್ನೋತ್ತರಗಳು. ಪಾಠ 6, ಬೇಸಿಗೆ ರಜೆಯಲ್ಲಿ. ಅಭ್ಯಾಸ. ಅಭ್ಯಾಸದ ಮೊದಲನೆಯ ಭಾಗ. ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. ಮೊದಲನೆಯ ಪ್ರಶ್ನೆ, ಅಪ್ಪನ ಜೊತೆ ನಾ ಡ್ಯಾಶ್ ಹೋಗುವೆನು, ಹಳ್ಳಿಗೆ ಹೋಗುವೆನು. ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು. ಎರಡನೆಯ ಪ್ರಶ್ನೆ, ಎತ್ತರ ದನಿಯಲ್ಲಿ ಡ್ಯಾಶ್ ಹೇಳುವೆನು, ಹಾಡನು ಹೇಳುವೆನು. ಎತ್ತರ ದನಿಯಲ್ಲಿ ಹಾಡನು ಹೇಳುವೆನು. ಮುಂದಿನ ಪ್ರಶ್ನೆ, ಬಗೆ ಬಗೆ ಹಣ್ಣಿನ ಡ್ಯಾಶ್ ಸವಿಯುವೆನು, ಸವಿಯನು ಸವಿಯುವೆನು. ಬಗೆ ಬಗೆ ಹಣ್ಣಿನ ಸವಿಯನು ಸವಿಯುವೆನು. ಮುಂದಿನ ಪ್ರಶ್ನೆ, ಸುಂದರ ಸೃಷ್ಟಿಯ ಡ್ಯಾಶ್ ಕಾಣುವೆನು, ಸೊಬಗನು ಕಾಣುವೆನು. ಸುಂದರ ಸೃಷ್ಟಿಯ ಸೊಬಗನು ಕಾಣುವೆನು. ಅಭ್ಯಾಸದ ಮುಂದಿನ ಭಾಗ, ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ. ಮೊದಲನೆಯ ಪ್ರಶ್ನೆ, ಕವಿಯು ಯಾರ ಜೊತೆ ದುಡಿಯುವನು? ಉತ್ತರ, ಬೆವರನು ಸುರಿಸುವ ರೈತರ ಜೊತೆ ಕವಿಯು ದುಡಿಯುವನು. ಬೆವರನ್ನು ಸುರಿಸುವ ರೈತರ ಜೊತೆ ಕವಿಯು ದುಡಿಯುವನು. ಮುಂದಿನ ಪ್ರಶ್ನೆ, ಕೌತುಕ ವಿಷಯ ಎಲ್ಲಿ ನಡೆದಿದೆ? ಉತ್ತರ, ಜಗದಲ್ಲಿ ಕೌತುಕ ವಿಷಯ ನಡೆದಿದೆ. ಜಗದಲ್ಲಿ ಕೌತುಕ ವಿಷಯ ನಡೆದಿದೆ. ಮೂರನೇ ಪ್ರಶ್ನೆ, ಹಳ್ಳಿಗೆ ಯಾವಾಗ ಹೋಗಬೇಕು? ಉತ್ತರ, ಬೇಸಿಗೆ ರಜೆಯಲ್ಲಿ ಹಳ್ಳಿಗೆ ಹೋಗಬೇಕು. ಬೇಸಿಗೆ ರಜೆಯಲ್ಲಿ ಹಳ್ಳಿಗೆ ಹೋಗಬೇಕು. ಅಭ್ಯಾಸದ ಮುಂದಿನ ಭಾಗ, ಆ ಮತ್ತು ಈ ಪಟ್ಟಿಯಲ್ಲಿರುವ ಶಬ್ದಗಳನ್ನು ಜೋಡಿಸಿ ಕವಿತೆಯ ಸಾಲುಗಳನ್ನು ಪೂರ್ಣಗೊಳಿಸಿ. ಮೊದಲನೆಯದು, ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು. ಉತ್ತರ ಈ ರೀತಿಯಾಗತ್ತೆ, ಬೇಸಿಗೆ ರಜೆಯಲ್ಲಿ ಅಪ್ಪನ ಜೊತೆ ನಾ ಹಳ್ಳಿಗೆ ಹೋಗುವೆನು. ಎರಡನೆಯದು, ತೋಟದಿ ಬೆಳದಿಹ ಬಗೆ ಬಗೆ ಹಣ್ಣಿನ ಸವಿಯನು ಸವಿಯುವೆನು. ಉತ್ತರ ಈ ರೀತಿಯಾಗತ್ತೆ, ತೋಟದಿ ಬೆಳದಿಹ ಬಗೆ ಬಗೆ ಹಣ್ಣಿನ ಸವಿಯನು ಸವಿಯುವೆನು. ಮುಂದಿನ ಪ್ರಶ್ನೆ, ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು. ಉತ್ತರ ಈ ರೀತಿಯಾಗತ್ತೆ, ಜಗದಲ್ಲಿ ನಡೆದಿಹ ಕೌತುಕ ವಿಷಯವ ಅವರಿಗೆ ತಿಳಿಸುವೆನು. ಕೊನೆಯ ಪ್ರಶ್ನೆ, ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನು ಹೇಳುವೆನು. ಉತ್ತರ ಈ ರೀತಿಯಾಯಿತು, ಮುಗಿಲನೆ ಮುಟ್ಟುವ ಎತ್ತರ ದನಿಯಲ್ಲಿ ಹಾಡನು ಹೇಳುವೆನು. ಅಭ್ಯಾಸದ ಮುಂದಿನ ಭಾಗ,
ಕೆಳಗಿನ ಸಾಲುಗಳನ್ನು ಮಕ್ಕಳಿಗೆ ಹೇಳಿ ಅವರಿಂದ ಹೇಳಿಸಿ. ಮೊದಲನೆಯ ಪ್ರಶ್ನೆ, ಬೇಸಿಗೆ ರಜೆಯಲ್ಲಿ ಹಳ್ಳಿಗೆ ಹೋಗಬೇಕು. ಬೇಸಿಗೆ ರಜೆಯಲ್ಲಿ ಹಳ್ಳಿಗೆ ಹೋಗಬೇಕು. ಎರಡನೇ ಪ್ರಶ್ನೆ, ರೈತನು ಬೆವರು ಸುರಿಸಿ ದುಡಿವನು. ರೈತನು ಬೆವರು ಸುರಿಸಿ ದುಡಿವನು. ಮುಂದಿನ ಪ್ರಶ್ನೆ, ಜಗದಲ್ಲಿ ಕೌತುಕ ವಿಷಯಗಳು ನಡೆದಿವೆ. ಜಗದಲ್ಲಿ ಕೌತುಕ ವಿಷಯಗಳು ನಡೆದಿವೆ. ಮುಂದಿನ ಪ್ರಶ್ನೆ, ತೋಟದಲ್ಲಿ ಬಗೆ ಬಗೆ ಹಣ್ಣುಗಳಿವೆ. ತೋಟದಲ್ಲಿ ಬಗೆ ಬಗೆ ಹಣ್ಣುಗಳಿವೆ. ಮುಂದಿನ ಪ್ರಶ್ನೆ, ಸೃಷ್ಟಿಯು ಹಚ್ಚನೆ ಹಸುರಾಗಿದೆ. ಸೃಷ್ಟಿಯು ಅಚ್ಚನೆ ಹಸುರಾಗಿದೆ. ಕೊನೆಯ ಪ್ರಶ್ನೆ, ಹಾಡನು ಎತ್ತರದ ದನಿಯಲ್ಲಿ ಹಾಡಬೇಕು. ಹಾಡನು ಎತ್ತರದ ದನಿಯಲ್ಲಿ ಹಾಡಬೇಕು. ಪಾಠ ಏಳು, ಕೋತಿ ಮತ್ತು ಅಳಿಲು. ಇದರ ಪ್ರಶ್ನೋತ್ತರಗಳು. ಪಾಠ ಏಳರ ಪಾಠಪೂರ್ವ ಅಭ್ಯಾಸ. ಮೊದಲನೆಯ ಭಾಗ, ಆ ಚಿತ್ರಗಳನ್ನು ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ. ಈ ಪ್ರಾಣಿಯ ಹೆಸರೇನು? ಉತ್ತರ, ಈ ಪ್ರಾಣಿಯ ಹೆಸರು ಕೋತಿ. ಈ ಪ್ರಾಣಿಯ ಹೆಸರೇನು? ಉತ್ತರ, ಈ ಪ್ರಾಣಿಯ ಹೆಸರು ಅಳಿಲು. ಈ ಚಿತ್ರದಲ್ಲಿರುವುದೇನು? ಉತ್ತರ, ಈ ಚಿತ್ರದಲ್ಲಿರುವುದು ಒಂದು ಮರ. ಈ ಚಿತ್ರದಲ್ಲಿರುವುದೇನು? ಉತ್ತರ, ಈ ಚಿತ್ರದಲ್ಲಿ ಮಕ್ಕಳು ಜೋಕಾಲಿ ಆಡುತ್ತಿದ್ದಾರೆ. ಅಭ್ಯಾಸ. ಅಭ್ಯಾಸದ ಮೊದಲನೆಯ ಭಾಗ, ಆ ಈ ವಾಕ್ಯಗಳಲ್ಲಿನ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. ಮೊದಲನೆಯ ಪ್ರಶ್ನೆ, ಆ ಕೋತಿಯ ಬಾಲ ಡ್ಯಾಶ್ ಉದ್ದವಿತ್ತು, ತುಂಬ ಉದ್ದವಿತ್ತು. ಆ ಕೋತಿಯ ಬಾಲ ತುಂಬ ಉದ್ದವಿತ್ತು. ಎರಡನೆಯ ಪ್ರಶ್ನೆ, ಒಂದು ಅಳಿಲು ಡ್ಯಾಶ್ ಅಲ್ಲಿಗೆ ಬಂದಿತು, ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು. ಒಂದು ಅಳಿಲು ಕುಣಿದಾಡುತ್ತಾ ಅಲ್ಲಿಗೆ ಬಂದಿತು. ಮೂರನೆಯ ಪ್ರಶ್ನೆ, ಕೋತಿಗೆ ಡ್ಯಾಶ್ ಆಯಿತು, ಕಚಗುಳಿ ಆಯಿತು. ಕೋತಿಗೆ ಕಚಗುಳಿ ಆಯಿತು. ನಾಲ್ಕನೆಯ ಪ್ರಶ್ನೆ, ಮಂಗಣ್ಣ ಇದು ಡ್ಯಾಶ್ ಬಾಲವೇ, ನಿನ್ನ ಬಾಲವೇ. ಮಂಗಣ್ಣ ಇದು ನಿನ್ನ ಬಾಲವೇ. ಅಭ್ಯಾಸದ ಭಾಗ, ಆ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ. ಮೊದಲನೆಯ ಪ್ರಶ್ನೆ, ಕೋತಿ ಯಾವುದರ ಮೇಲೆ ಕುಳಿತಿತ್ತು? ಉತ್ತರ, ಕೋತಿ ಮರದ ಮೇಲೆ ಕುಳಿತಿತ್ತು. ಎರಡನೆಯ ಪ್ರಶ್ನೆ, ಕೋತಿಯ ಬಾಲ ಹಿಡಿದು ಯಾವುದು ಜೀಕ ತೊಡಗಿತು? ಉತ್ತರ, ಕೋತಿಯ ಬಾಲ ಹಿಡಿದು ಅಳಿಲು ಜೀಕ ತೊಡಗಿತು. ಮೂರನೆಯ ಪ್ರಶ್ನೆ, ಮಂಗಣ್ಣ ಇದು ನಿನ್ನ ಬಾಲವೇ, ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ, ನನ್ನನ್ನು ಕ್ಷಮಿಸು ಎಂದು ಯಾವುದು ಹೇಳಿತು? ಉತ್ತರ, ಮಂಗಣ್ಣ ಇದು ನಿನ್ನ ಬಾಲವೇ, ಜೋಕಾಲಿ ಎಂದು ತಿಳಿದು ಜೀಕುತ್ತಿದ್ದೆ, ನನ್ನನ್ನು ಕ್ಷಮಿಸು ಎಂದು ಅಳಿಲು ಹೇಳಿತು. ಮುಂದಿನ ಪ್ರಶ್ನೆ,
ಅಳಿಲು ಹೇಗೆ ಹೋಗಿ ಮರದ ಕೊಂಬೆಯನ್ನು ಏರಿತು? ಉತ್ತರ: ಅಳಿಲು ಓಡಿ ಹೋಗಿ ಮರದ ಕೊಂಬೆಯನ್ನು ಏರಿತು. ಅಭ್ಯಾಸದ ಮುಂದಿನ ಭಾಗ. ಮಾದರಿಯಂತೆ ವಾಕ್ಯಗಳನ್ನು ಮಾಡಿ ಮಕ್ಕಳಿಂದ ಹೇಳಿಸಿ. ಮಾದರಿ: ಕೋತಿ, ಮರ, ಬಾಲ. ಅದರಲ್ಲಿ ಮೊದಲನೆಯದು ಕೋತಿ ಒಂದು ಪ್ರಾಣಿ. ಎರಡನೇ ವಾಕ್ಯ: ಕೋತಿಯು ಮರವನ್ನು ಹತ್ತುತ್ತದೆ. ಮೂರನೇ ವಾಕ್ಯ: ಕೋತಿಗೆ ಬಾಲವಿದೆ. ಉತ್ತರ: ಮೊದಲನೇ ವಾಕ್ಯ, ಅಳಿಲು ಒಂದು ಪ್ರಾಣಿ. ಎರಡನೆಯ ವಾಕ್ಯ, ಅಳಿಲು ಮರವನ್ನು ಹತ್ತುತ್ತದೆ. ಮೂರನೇ ವಾಕ್ಯ, ಅಳಿಲಿಗೆ ಬಾಲವಿದೆ. ಅಭ್ಯಾಸದ ಮುಂದಿನ ಭಾಗ. ಈ ಪದಗಳನ್ನು ಮಕ್ಕಳಿಂದ ಹೇಳಿಸಿ. ಅಳಿಲು, ಅಳಿಲು. ಮರ, ಮರ. ಬಾಲ, ಬಾಲ. ಪ್ರಶ್ನೋತ್ತರಗಳು. ಅಕ್ಷರ ಪಾಠ, ಪಾಠ 8. ಓದಿಸಿ, ಬರೆಯಿಸಿ. ಪದ ಓದು, ಅಕ್ಷರ ಕಲಿ. ಅಕ್ಷರಾಭ್ಯಾಸ 1. ಅಕ್ಷರಾಭ್ಯಾಸ 1. ರ, ಗ, ಸ, ದ, ಆ. ಮೊದಲನೆಯ ಭಾಗ. ಆ: ಚಿತ್ರ ತೋರಿಸಿ ಪದ ಹೇಳಿಸಿ. ಮೊದಲನೆಯ ಚಿತ್ರ: ಈ ಚಿತ್ರದಲ್ಲಿರೋದು ರಸ, ರಸ. ಎರಡನೇ ಚಿತ್ರ: ಇದು ಗರಗಸ, ಗರಗಸ. ಮುಂದಿನ ಚಿತ್ರ: ಇದು ಸರ, ಸರ. ಮುಂದಿನ ಚಿತ್ರ: ಈ ಚಿತ್ರ ದಸರಾ, ದಸರಾ. ಕೊನೆಯ ಚಿತ್ರ: ಇದು ಅರ, ಅರ. ಅಭ್ಯಾಸದ ಮುಂದಿನ ಭಾಗ. ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ. ಇಲ್ಲಿ ಪಕ್ಕದಲ್ಲಿ ಅಕ್ಷರಗಳು ಕೊಟ್ಟಿದ್ದಾರೆ. ಈ ಅಕ್ಷರಗಳನ್ನು ನೋಡಿಕೊಂಡು ಪಕ್ಕದಲ್ಲಿ ಅದೇ ರೀತಿ ಬರಿತಾ ಹೋಗಬೇಕು. ಅಭ್ಯಾಸದ ಮುಂದಿನ ಭಾಗ. ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ. ಈ ಮೇಲೆ ಕೊಟ್ಟಿರ್ತಕ್ಕಂತಹ ಅಕ್ಷರಗಳನ್ನು ನೋಡಿಕೊಂಡು ಈ ಕೆಳಗಡೆ ಇರತಕ್ಕಂತಹ ಎರಡು ಗೆರೆಗಳ ನಡುವೆ ಗುಂಡಾಗಿ ಬರಿತಾ ಹೋಗಬೇಕು. ಮುಂದಿನ ಭಾಗ. ಈ ಪದಗಳನ್ನು ಓದಿಸಿ. ಮೊದಲನೇ ಪದ ಅರ, ಅರ. ಗರ, ಗರ. ಸರ, ಸರ. ರಸ, ರಸ. ದರ, ದರ. ಸಗರ, ಸಗರ. ದಸರ, ದಸರ. ಅರಸ, ಅರಸ. ಸರಸರ, ಸರಸರ. ಸದರ, ಸದರ. ಗರಗರ, ಗರಗರ. ಗರಗಸ, ಗರಗಸ. ಸರಸರ, ಸರಸರ. ದರದರ, ದರದರ. ಮುಂದಿನ ಭಾಗ. ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಮೊದಲನೆಯದು ರ, ರ. ಗ, ಗ.
सा सा दा दा आ आ ಮುಂದಿನ ಭಾಗ ಊ ಬಿಟ್ಟಿರುವ ಪದಗಳನ್ನು ಆವರಣದಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತವಾದುದನ್ನು ಗುರುತಿಸಿ ಹೇಳಿ ಮತ್ತು ಬರೆಯಿರಿ ಮೊದಲನೆಯ ಪ್ರಶ್ನೆ ಗ ಡ್ಯಾಶ್ ಗ ಸ रा रा गरगसा एरडने प्रश्ने सा डैश रा गा गा सगरा मूरने प्रश्ने आ रा डैश सा सा अरसा मुंदिन प्रश्ने डैश सा रा दा दा दसरा मुंदिन प्रश्ने डैश रा गा गा रा मुंदिन भाग रू आ पट्टियल्ली चित्रगळन्नु आ पट्टियल्ली पदगळन्नु कोट्टिदे चित्रक्के होंदुव पदवन्नु गुरुतिसि हेळि मत्तु चित्रद केळगे बरियिसि आ पट्टिनल्लिरतक्कंतह ಮೊದಲನೆಯ ಚಿತ್ರ ಈ ಚಿತ್ರದ ಹೆಸರು ಗರಗಸ ಗರಗಸ ಎರಡನೆಯ ಚಿತ್ರ ಸರ ಸರ ಮೂರನೇ ಚಿತ್ರದಲ್ಲಿರೋದು ರಸ ರಸ ಕೊನೆಯ ಚಿತ್ರದಲ್ಲಿರೋದು ಅರ ಅರಾ ಪ್ರಶ್ನೋತ್ತರಗಳು ಅಕ್ಷರ ಪಾಠ ಪಾಠ 8 ಓದಿಸಿ ಬರೆಯಿಸಿ ಪದ ಓದು ಅಕ್ಷರ ಕಲಿ ಅಕ್ಷರಾಭ್ಯಾಸ 2 ಅಕ್ಷರಾಭ್ಯಾಸ 2 ಜ ವಾ ಮಾ ಬಾ ना ಮೊದಲನೆಯ ಭಾಗ ಆ ಚಿತ್ರ ತೋರಿಸಿ ಪದ ಹೇಳಿಸಿ ಮೊದಲನೆಯ ಚಿತ್ರ ಜನ ಜನ ಎರಡನೆಯ ಚಿತ್ರ ವನ ವನ ಈ ಚಿತ್ರದಲ್ಲಿರೋದು ಮರ ಮರ ಈ ಚಿತ್ರದಲ್ಲಿರೋದು ಬಸವ ಬಸವ ಈ ಚಿತ್ರ ನಗರ ನಗರ ಮುಂದಿನ ಭಾಗ ಆ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿರಿ ಈ ಪಕ್ಕದಲ್ಲಿ ಇರತಕ್ಕಂತ ಅಕ್ಷರ ನೋಡಿಕೊಂಡು ಈ ಚೌಕದೊಳಗಡೆ ಅದೇ ಅಕ್ಷರನ ಗುಂಡಾಗಿ ಬರಿತಾ ಹೋಗಬೇಕು ಮುಂದಿನ ಭಾಗ ಈ ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಇಲ್ಲಿ ಕೊಟ್ಟಿರತಕ್ಕಂತ ಅಕ್ಷರಗಳನ್ನು ಈ ಎರಡು ರೇಖೆಗಳ ಮಧ್ಯೆ ಗುಂಡಾಗಿ ಬರಿತಾ ಹೋಗಬೇಕು ಮುಂದಿನ ಭಾಗ ಈ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಜನ ಜನ जवा जवा जगा जगा वना वना
Vara, Vara, Vanaja, Vanaja, Mana, Mana, Mara, Mara, Maga, Maga, Bana, Bana, Para, Para, Nava, Nava, Nara, Nara, Naga, Naga, Aja, Aja. ಮುಂದಿನ ಭಾಗ ಉ ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಜ ಜ ವಾ ವಾ ಮಾ ಮಾ ಬಾ ಬಾ Na, na, ga, ga, ra, ra, sa, sa, da, da, a, a. ಮುಂದಿನ ಭಾಗ u ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರವನ್ನು ಆವರಣದಲ್ಲಿರುವ ಅಕ್ಷರಗಳಿಂದ ಗುರುತಿಸಿ ಹೇಳಿ ಮತ್ತು ಬರೆಯಿಸಿ. ಮೊದಲನೆಯ ಪ್ರಶ್ನೆ ಗ ಡ್ಯಾಶ್ ಜ ಜ ಗಜ. ಎರಡನೆಯ ಪ್ರಶ್ನೆ ಬ ಸ ಡ್ಯಾಶ್ ವಾ ವಾ ಬಸವಾ. ಮೂರನೇ ಪ್ರಶ್ನೆ ರ ಡ್ಯಾಶ್ ಸ ಸ ರಸ. ಮುಂದಿನ ಪ್ರಶ್ನೆ ಡ್ಯಾಶ್ ರ ಬಾ ಬಾ ಬರ. ಕೊನೆಯ ಪ್ರಶ್ನೆ ಜ ಡ್ಯಾಶ್ ನಾ ನಾ ಜನ. ಮುಂದಿನ ಭಾಗ ಎ ಬಣ್ಣ ಹಚ್ಚಿ. ಈ ಚಿತ್ರಕ್ಕೆ ಸೂಕ್ತವಾದ ಬಣ್ಣವನ್ನು ಆಯ್ಕೆ ಮಾಡಿಕೊಂಡು ಚೆನ್ನಾಗಿ ಕಾಣಿಸ್ಬೇಕು, ಆ ರೀತಿ ಈ ಚಿತ್ರಕ್ಕೆ ಬಣ್ಣನ ತುಂಬಬೇಕು. ಪ್ರಶ್ನೋತ್ತರಗಳು ಅಕ್ಷರ ಪಾಠ ಪಾಠ 8 ಓದಿಸಿ ಬರೆಯಿಸಿ. ಪದ ಓದು ಅಕ್ಷರ ಕಲಿ. ಅಕ್ಷರಾಭ್ಯಾಸ 3 ಅಕ್ಷರಾಭ್ಯಾಸ 3 ಪ ಯ ಉ ದ ಟ ಚ. ಆ ಚಿತ್ರ ತೋರಿಸಿ ಪದ ಹೇಳಿಸಿ. ಈ ಚಿತ್ರದಲ್ಲಿರೋದು ಪಟ ಪಟ. ಈ ಚಿತ್ರದಲ್ಲಿರೋರು ಯಮ ಯಮ. ಈ ಚಿತ್ರದಲ್ಲಿರುವ ಪ್ರಾಣಿಯ ಹೆಸರು ಉಡ ಉಡ. ಈ ಚಿತ್ರದಲ್ಲಿರೋದು ಡಮ ಡಮ ಅಂತ ಸದ್ದು ಮಾಡುತ್ತೆ, ಡಮ 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 ಡಮ. ಈ ಪದ ಟಪ 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 ಟಪ. ಚಮಚ ಚಮಚ. ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಷರನ ಈ ಚೌಕಗಳಲ್ಲಿ ಗುಂಡಾಗಿ ಬರಿತಾ ಹೋಗ್ಬೇಕು. ಈ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಅಕ್ಷರಗಳನ್ನು ಎರಡು ಗೆರೆಗಳ ನಡುವೆ ಗುಂಡಾಗಿ ಬರಿತಾ ಹೋಗ್ಬೇಕು. ಈ
ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಪದ, ಪದ. ಪಟ, ಪಟ. ಜಪ, ಜಪ. ಪಚನ, ಪಚನ. ಪದರ, ಪದರ. ನಯ, ನಯ. ಜಯ, ಜಯ. ನಯನ, ನಯನ. ಉಡ, ಉಡ. ಉದಯ, ಉದಯ. ಉರಗ, ಉರಗ. ಉರ, ಉರ. ಡಬ, ಡಬ. ಡಬ, ಡಬ. ಡವ, ಡವ. ಡವ, ಡವ. ನಟ, ನಟ. ನಟನ, ನಟನ. ಟಪ, ಟಪ. ಟಪ, ಟಪ. ಚರ, ಚರ. ಚದರ, ಚದರ. ವಚನ, ವಚನ. ಉ. ಕೆಳಗಡೆ ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಬರೆಯಲು ಹೇಳಿ. ಪದ, ಪದ. ಯಮ, ಯಮ. ಉಡ, ಉಡ. ಜಡ, ಜಡ. ಪಟ, ಪಟ. ಚರ, ಚರ. ಈ ಪದಗಳನ್ನು ಈ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಗೆರೆಗಳ ನಡುವೆ ಗುಂಡಾಗಿ ಬರಿತಾ ಹೋಗಬೇಕು. ಜಪ, ಜಪ. ನಯ, ನಯ. ಉರ, ಉರ. ಚಮಚ, ಚಮಚ. ಈ ಪದಗಳನ್ನು ಕೂಡ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಗೆರೆಗಳ ನಡುವೆ ಬರಿತಾ ಹೋಗಬೇಕು. ಊ. ಪದಗಳಲ್ಲಿ ಬಿಟ್ಟಿರುವ ಅಕ್ಷರವನ್ನು ಆವರಣದಲ್ಲಿ ನೀಡಲಾಗಿದೆ. ಸೂಕ್ತ ಅಕ್ಷರವನ್ನು ಗುರುತಿಸಿ, ಹೇಳಿಸಿ ಮತ್ತು ಬರೆಯಿಸಿ. ಮೊದಲನೆಯ ಪ್ರಶ್ನೆ. ಡ್ಯಾಶ್, ಟ. ಪ, ಪ. ಪಟ. ಎರಡನೆಯ ಪ್ರಶ್ನೆ. ನ, ಡ್ಯಾಶ್, ನ. ಯ, ಯ. ನಯನ. ಮೂರನೆಯ ಪ್ರಶ್ನೆ. ಡ್ಯಾಶ್, ರ, ಗ. ಉ, ಉ. ಉರಗ. ನಾಲ್ಕನೆಯ ಪ್ರಶ್ನೆ. ಬ, ಡ್ಯಾಶ್, ವಾ. ಸ, ಸ. ಬಸವ. ಐದನೆಯ ಪ್ರಶ್ನೆ. ಉ, ಡ್ಯಾಶ್, ಯ. ದ, ದ. ಉದಯ. ಆರನೆಯ ಪ್ರಶ್ನೆ. ವ, ಡ್ಯಾಶ್, ನ. ಚ, ಚ. ವಚನ. ಅಕ್ಷರ ಪಾಠ, ಪಾಠ 8. ಓದಿಸಿ ಬರೆಯಿಸಿ, ಪದ ಓದು, ಅಕ್ಷರ ಕಲಿ. ಅಕ್ಷರಾಭ್ಯಾಸ 4. ಪ್ರಶ್ನೋತ್ತರಗಳು. ಅಕ್ಷರಾಭ್ಯಾಸ 4. ಲ, ಇ, ಉ, ಕ. ಮೊದಲನೇ ಭಾಗ. ಆ. ಚಿತ್ರ ತೋರಿಸಿ ಪದ ಹೇಳಿಸಿ. ಲ, ಲ. ಈಚಲ, ಈಚಲ. ಊಟ, ಊಟ. ಕಡಗ, ಕಡಗ. ಭಾಗ ಆ. ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಷರಗಳನ್ನು
ಗುಂಡಾಗಿ ಈ ಚೌಕಗಳಲ್ಲಿ ಬರಿತಾ ಹೋಗಬೇಕು. ಭಾಗ ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ. ಈ ಮೇಲೆ ಕೊಟ್ಟಿರ್ತಕ್ಕಂಥ ಅಕ್ಷರಗಳನ್ನು ಗುಂಡಾಗಿ ಎರಡು ಗೆರೆಗಳ ನಡುವೆ ಬರಿತಾ ಹೋಗಬೇಕು. ಭಾಗ ಈ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಮೊದಲನೆಯ ಪದ ಲವ ಲವ, ಅಗಲ ಅಗಲ, ಕಲರವ ಕಲರವ, ಲಕಲಕ ಲಕಲಕ, ಈಗ ಈಗ, ಈರ ಈರ, ಈಚಲ ಈಚಲ, ಊಟ ಊಟ, ಊನ ಊನ, ಕದ ಕದ, ಕರ ಕರ, ಕದನ ಕದನ, ಕರಗ ಕರಗ, ಕಟಕ ಕಟಕ, ಕರಟ ಕರಟ. ಭಾಗ ಉ ಕೆಳಗಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಮತ್ತು ಬರೆಯಿಸಿ. ಮೊದಲನೆಯ ಪದ ಅಗಲ ಅಗಲ, ಈರ ಈರ, ಊಟ ಊಟ, ಕಮಲ ಕಮಲ. ಈ ಪದಗಳನ್ನು ಕೆಳಗಡೆ ಕೊಟ್ಟಿರ್ತಕ್ಕಂತಹ ಎರಡು ಗೆರೆಗಳ ನಡುವೆ ಗುಂಡಾಗಿ ಬರಿತಾ ಹೋಗಬೇಕು. ಭಾಗ ಊ ಕೆಳಗಡೆ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಸೇರಿಸಿ ಹೇಳಿ ಮತ್ತು ಬರೆಯಿಸಿ. ಮೊದಲನೆಯ ಪ್ರಶ್ನೆ ಡ್ಯಾಶ್ ವಾ ಲಾ ಲವಾ. ಎರಡನೆಯ ಪ್ರಶ್ನೆ ಡ್ಯಾಶ್ ರಾ ಈ ಈರ. ಮೂರನೆಯ ಪ್ರಶ್ನೆ ಡ್ಯಾಶ್ ಮಾ ಲಾ ಕ ಕಮಲ. ನಾಲ್ಕನೆಯ ಪ್ರಶ್ನೆ ಡ್ಯಾಶ್ ಕ ಡ್ಯಾಶ್ ಕ ಲ ಲ ಲಕ ಲಕ. ಐದನೇ ಪ್ರಶ್ನೆ ಡ್ಯಾಶ್ ಗ ಈ ಈಗ. ಮುಂದಿನ ಪ್ರಶ್ನೆ ಡ್ಯಾಶ್ ಟ ಊ ಊಟ. ಏಳನೆಯ ಪ್ರಶ್ನೆ ಡ್ಯಾಶ್ ದ ನ ಕ ಕದನ. ಭಾಗ ರು ಕೆಳಗಡೆ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಆವರಣದಲ್ಲಿ ಕೊಡಲಾಗಿದೆ. ಸೂಕ್ತ ಅಕ್ಷರವನ್ನು ಗುರುತಿಸಿ ಹೇಳಿ ಮತ್ತು ಬರೆಯಿಸಿ. ಮೊದಲನೆಯ ಪ್ರಶ್ನೆ ಡ್ಯಾಶ್ ದ ಕ ಕ ಕದ. ಎರಡನೇ ಪ್ರಶ್ನೆ ಡ್ಯಾಶ್ ಗ ಈ ಈ ಈಗ. ಮುಂದಿನ ಪ್ರಶ್ನೆ ಡ್ಯಾಶ್ ಟ ಕ ಕ ಕ ಕಟಕ. ಮುಂದಿನ ಪ್ರಶ್ನೆ ಡ್ಯಾಶ್ ರ ಟ ಕ ಕ ಕರಟ. ಭಾಗ ಎ ಚಿತ್ರ ಪೂರ್ತಿ ಮಾಡಿ ಬಣ್ಣ ಹಚ್ಚಲು ತಿಳಿಸಿ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಚಿತ್ರಕ್ಕೆ ಸೂಕ್ತವಾದ ಬಣ್ಣವನ್ನು ಆಯ್ಕೆ ಮಾಡಿಕೊಂಡು ತುಂಬಬೇಕು. ಆ ಚಿತ್ರ ಅಂದವಾಗಿ ಕಾಣಬೇಕು. ಅಕ್ಷರ ಪಾಠ ಪಾಠ 8 ಓದಿಸಿ ಬರೆಯಿಸಿ. ಪದ ಓದು ಅಕ್ಷರ ಕಲಿ.
ಅಕ್ಷರಾಭ್ಯಾಸ ಐದು ಅಕ್ಷರಾಭ್ಯಾಸ ಐದು ಎ ಎ ಇ ಆ ತ ಳ ಭಾಗ ಆ ಚಿತ್ರ ತೋರಿಸಿ ಪದ ಹೇಳಿಸಿ ಎರಕ ಎರಕ ಏತ ಏತ ಇನ ಇನ ಆಲ ಆಲ ತಬಲ ತಬಲ ನಳ ನಳ ಭಾಗ ಆ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಇಲ್ಲಿ ಪಕ್ಕದಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಷರಗಳನ್ನು ಗುಂಡಾಗಿ ಈ ಚೌಕಗಳಲ್ಲಿ ಬರಿತಾ ಹೋಗಬೇಕು ಭಾಗ ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಅಕ್ಷರಗಳನ್ನು ಗುಂಡಾಗಿ ಎರಡು ರೇಖೆಗಳ ನಡುವೆ ಬರಿತಾ ಹೋಗಬೇಕು ಈ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಮೊದಲನೇ ಪದ ಎರಕ ಎರಕ ಎಡಬಲ ಎಡಬಲ ಏತ ಏತ ಏಕದಳ ಏಕದಳ ಇನ ಇನ ಆಳ ಆಳ ಆತ ಆತ ಆಲ ಆಲ ಆಗಸ ಆಗಸ ತಬಲ ತಬಲ ತವಕ ತವಕ ತನಯ ತನಯ ನಳ ನಳ ಸಳ ಸಳ ಕಳಸ ಕಳಸ ಬಳಪ ಬಳಪ ಭಾಗ ಉ ಕೆಳಗಿನ ಪದಗಳನ್ನು ಓದಿಸಿ ಬರೆಯಲು ತಿಳಿಸಿ ಮೊದಲನೇ ಪದ ದಳ ದಳ ಮತ ಮತ ಆಟ ಆಟ ಏತ ಏತ ಈ ಪದಗಳನ್ನು ಎರಡು ಗೆರೆಗಳ ನಡುವೆ ಗುಂಡಾಗಿ ಬರಿತಾ ಹೋಗಬೇಕು ಮುಂದಿನ ಪದ ಆಲ ಆಲ ಎಡ ಎಡ ಇನ ಇನ ತಳ ತಳ ಈ ಪದಗಳನ್ನು ಕೂಡ ಕೆಳಗಡೆ ಕೊಟ್ಟಿರತಕ್ಕಂತಹ ಎರೆಗಳ ನಡುವೆ ಗುಂಡಾಗಿ ಬರಿತಾ ಹೋಗಬೇಕು ಊ ಆ ಪಟ್ಟಿಯಲ್ಲಿ ಪದಗಳನ್ನು ಆ ಪಟ್ಟಿಯಲ್ಲಿ ಚಿತ್ರಗಳನ್ನು ಕೊಟ್ಟಿದೆ ಚಿತ್ರಕ್ಕೆ ಹೊಂದುವ ಪದವನ್ನು ಗುರುತಿಸಿ ಹೇಳಿಸಿ ಮತ್ತು ಚಿತ್ರದ ಪಕ್ಕದಲ್ಲಿ ಬರೆಯಿಸಿ ಮೊದಲನೆಯದು ಆಲ ಇದು ಆಲದ ಮರ ಆಲ ಎರಡನೇ ಪದ ತಬಲ ಇದು ತಬಲ ತಬಲ ಮೂರನೇ ಪದ ನಳ ಇದು ನಳ ನಳ ನಾಲ್ಕನೇ ಪದ ಎರಕ ಎರಕ ಇದು ಎರಕ ಎರಕ ಐದನೇ ಪದ ಏತ ಇದು ಏತ ಏತ ಆರನೇ ಪದ ಇನ ಇದು ಇನ ಇನ ಮುಂದಿನ ಭಾಗ ರು ಪದಗಳನ್ನು ಓದಿಸಿ ಬರೆಯಿಸಿ ಮೊದಲನೇ ಪದ ಎಡ ಎಡ
ಇನ ಇನ ತಳ ತಳ ಭಾಗ ಎ ಸೂಕ್ತ ಅಕ್ಷರಗಳನ್ನು ಆರಿಸಲು ಹೇಳಿ ಪದ ಬರೆಯಿಸಿ ಮೊದಲನೇ ಪ್ರಶ್ನೆ ಆ ಡ್ಯಾಶ್ ಟ ಟ ಆಟ ಆಟ ಎರಡನೇ ಪ್ರಶ್ನೆ ತ ಡ್ಯಾಶ್ ಳ ಳ ತಳ ತಳ ಮೂರನೇ ಪ್ರಶ್ನೆ ಎ ತ ತ ಏತ ಏತ ನಾಲ್ಕನೇ ಪ್ರಶ್ನೆ ದ ಡ್ಯಾಶ್ ಳ ಳ ತಳ ತಳ ಐದನೇ ಪ್ರಶ್ನೆ ಇ ನ ನ ಇನ ಇನ ಮುಂದಿನ ಭಾಗ ಎ ಚುಕ್ಕೆಗಳನ್ನು ಸೇರಿಸಿ ಬಣ್ಣ ಹಚ್ಚಲು ತಿಳಿಸಿ ಈ ಚುಕ್ಕೆಗಳನ್ನು ಸೇರಿಸ್ತಾ ಹೋದರೆ ತನ್ನದೇ ಆದ ಒಂದು ಚಿತ್ರ ಬರ್ತಾ ಹೋಗುತ್ತೆ ಆ ಚುಕ್ಕೆಗಳನ್ನು ಸೇರಿಸಿದ ನಂತರ ಸೂಕ್ತವಾದ ಬಣ್ಣನ ಆಯ್ಕೆ ಮಾಡಿಕೊಂಡು ತುಂಬಬೇಕು ಒಂದನೆಯ ತರಗತಿ ಪ್ರಥಮ ಭಾಷೆ ಕನ್ನಡ ಸವಿ ಕನ್ನಡ ಅಕ್ಷರಪಾಠ ಪಾಠ ಎಂಟು ಓದಿಸಿ ಬರೆಯಿಸಿ ಪದ ಓದು ಅಕ್ಷರ ಕಲಿ ಅಕ್ಷರಾಭ್ಯಾಸ ಭಾಗ ಆರು ಪ್ರಶ್ನೋತ್ತರಗಳು ಅಕ್ಷರಾಭ್ಯಾಸ ಭಾಗ ಆರು ಓ ಔ ಆ ಶ ಶ ಭಾಗ ಆ ಚಿತ್ರ ತೋರಿಸಿ ಪದ ಹೇಳಿಸಿ ಓಟ ಓಟ ಔಡಲ ಔಡಲ ಹಯ ಹಯ ಶರ ಶರ ಶ ಶ ಭಾಗ ಆ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಪಕ್ಕದಲ್ಲಿ ಕೊಟ್ಟಿರತಕ್ಕಂತಹ ಅಕ್ಷರವನ್ನು ಯಥಾವತ್ತಾಗಿ ಈ ಚೌಕಗಳಲ್ಲಿ ಬರಿತಾ ಹೋಗಬೇಕು ಭಾಗ ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಇಲ್ಲಿ ಮೇಲೆ ಕೊಟ್ಟಿರತಕ್ಕಂತಹ ಅಕ್ಷರಗಳನ್ನು ಎರಡು ಗೆರೆಗಳ ನಡುವೆ ಗುಂಡಾಗಿ ಬರಿತಾ ಹೋಗಬೇಕು ಅಭ್ಯಾಸ ಅಭ್ಯಾಸದ ಭಾಗ ಆ ಅಕ್ಷರಗಳನ್ನು ಗುರುತಿಸಿ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಮೊದಲನೇ ಪದ ಓಟ ಓಟ ಓಲಗ ಓಲಗ ಔಡಲ ಔಡಲ ಔರಸ ಔರಸ ಹರ ಹರ ಹದ ಹದ ಹಯ ಹಯ ಹವಳ ಹವಳ ಶಕ ಶಕ ಶರ ಶರ ಶಕಟ ಶಕಟ ಶಯನ ಶಯನ ಶಬರ ಶಬರ ಉಷಾ ಉಷಾ ಅಭ್ಯಾಸದ ಭಾಗ ಆ ಪದಗಳನ್ನು ಗುರುತಿಸಲು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಪದಗಳನ್ನು ಬರೆಯಿಸಿ ಓಟ ಓಟ ಹಯ ಹಯ ಶರ ಶರ ಔಡಲ ಔಡಲ ಈ ಪದಗಳನ್ನು ಕೆಳಗಡೆ ಕೊಟ್ಟಿರ್ತಕ್ಕಂತಹ ಎರಡು ಗೆರೆಗಳ ನಡುವೆ
ಗುಂಡಾಗಿ ಬರಿತಾ ಹೋಗ್ಬೇಕು. ಅಭ್ಯಾಸದ ಭಾಗ ಇ, ಪದಗಳನ್ನು ಓದಿಸಿ ಬರೆಯಿಸಿ. ಓಟ ಓಟ, ಹದ ಹದ, ಆಶಾ ಆಶಾ, ಉಷಾ ಉಷಾ, ಹವಳ ಹವಳ. ಈ ಪದಗಳನ್ನು ಕೆಳಗಡೆ ಕೊಟ್ಟಿರ್ತಕ್ಕಂತಹ ಗೆರೆಗಳ ಮಧ್ಯೆ ಗುಂಡಾಗಿ ಬರಿತಾ ಹೋಗ್ಬೇಕು. ಭಾಗ ಇ, ಚಿತ್ರ ಪೂರ್ಣ ಮಾಡಿಸಿ ಬಣ್ಣ ಹಾಕಿಸಿ. ಈ ಚಿತ್ರನ ಪೂರ್ಣ ಮಾಡಬೇಕು. ಆನಂತರ ಸೂಕ್ತವಾದ ಬಣ್ಣವನ್ನು ಆಯ್ಕೆ ಮಾಡಿಕೊಂಡು ಸುಂದರವಾಗಿ ಕಾಣಬೇಕು. ಆ ರೀತಿ ಬಣ್ಣನ ತುಂಬುತ್ತಾ ಹೋಗ್ಬೇಕು. ಅಕ್ಷರ ಪಾಠ, ಪಾಠ ಎಂಟು. ಓದಿಸಿ ಬರೆಯಿಸಿ. ಪದ ಓದು, ಅಕ್ಷರ ಕಲಿ. ಅಕ್ಷರಾಭ್ಯಾಸ ಭಾಗ ಏಳು. ಪ್ರಶ್ನೋತ್ತರಗಳು. ಅಕ್ಷರಾಭ್ಯಾಸ ಭಾಗ ಏಳು. ಐ, ರು, ನಾ, ಛ, ಓ. ಆ, ಚಿತ್ರ ತೋರಿಸಿ ಪದ ಹೇಳಿಸಿ. ಮೊದಲನೆಯ ಚಿತ್ರ ಐದಳ ಐದಳ. ರು, ರು. ಈ ಚಿತ್ರ ಕಣ ಕಣ. ಈ ಚಿತ್ರ ಒಣ ಮರ ಒಣ ಮರ. ಛ, ಛ. ಆ, ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಿ. ಈ ಪಕ್ಕದಲ್ಲಿ ಕೊಟ್ಟಿರತಕ್ಕಂತಹ ಅಕ್ಷರಗಳನ್ನು ಯಥಾವತ್ತಾಗಿ ಈ ಚೌಕಗಳ ಒಳಗಡೆ ಬರಿತಾ ಹೋಗ್ಬೇಕು. ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ. ಐ, ರು, ನಾ, ಛ, ಓ. ಈ ಅಕ್ಷರಗಳನ್ನು ಎರಡು ಗೆರೆಗಳ ನಡುವೆ ಗುಂಡಾಗಿ ಬರಿತಾ ಹೋಗ್ಬೇಕು. ಅಭ್ಯಾಸ. ಅಭ್ಯಾಸದ ಮೊದಲನೇ ಭಾಗ ಆ, ಪದಗಳನ್ನು ಹೇಳಿಸಿ ಮತ್ತು ಬರೆಯಲು ತಿಳಿಸಿ. ಮೊದಲನೇ ಪದ ಐದಳ ಐದಳ. ಋಣ ಋಣ. ಕಣ ಕಣ. ಬಡಗಣ ಬಡಗಣ. ಛಲ ಛಲ. ಈ ಪದಗಳನ್ನು ಕೆಳಗಡೆ ಕೊಟ್ಟಿರತಕ್ಕಂತಹ ಎರಡು ಗೆರೆಗಳ ನಡುವೆ ಗುಂಡಾಗಿ ಬರಿತಾ ಹೋಗ್ಬೇಕು. ಅಭ್ಯಾಸದ ಭಾಗ ಆ, ಕೊಟ್ಟಿರುವ ಅಕ್ಷರಗಳ ಸಹಾಯದಿಂದ ಮಾದರಿಯಂತೆ ಸಾಧ್ಯವಾದಷ್ಟು ಪದಗಳನ್ನು ರಚಿಸಲು ತಿಳಿಸಿ. ಮಾದರಿ ಕಣಜ, ದವಸ, ದ, ವ, ಸ, ದವಸ. ಸದರ, ಸ, ದ, ರ, ಸದರ. ಅರಸ, ಆ, ರ, ಸ, ಅರಸ. ದಸರಾ, ದ, ಸ, ರ, ದಸರಾ. ರಮಣ, ರ, ಮ, ಣ, ರಮಣ. ಮರಣ, ಮ, ರ, ಣ, ಮರಣ. ವಣಜ, ವ, ಣ, ಜ, ವಣಜ. ಮಸಣ, ಮ, ಸ, ಣ, ಮಸಣ. ಅಭ್ಯಾಸದ ಭಾಗ ಇ,
ಕೊಟ್ಟಿರುವ ಪದಗಳನ್ನು ನಕಲು ಮಾಡಿಸಿ ಓದಿಸಿ. ಋಣ ಋಣ, ಮಣ ಮಣ, ಋತ ಋತ, ಛಲ ಛಲ. ಈ ಪದಗಳನ್ನು ಈ ಗೆರೆಗಳ ನಡುವೆ ಗುಂಡಾಗಿ ಬರಿತಾ ಹೋಗಬೇಕು. ಮುಂದಿನ ಪದ ಕಣ ಕಣ, ಒಣ ಒಣ, ಹಣ ಹಣ, ಬಣ ಬಣ. ಈ ಪದಗಳನ್ನು ಸಹ ಕೆಳಗೆ ಕೊಟ್ಟಿರತಕ್ಕಂತಹ ಗೆರೆಗಳ ನಡುವೆ ಗುಂಡಾಗಿ ಬರಿತಾ ಹೋಗಬೇಕು. ಅಭ್ಯಾಸದ ಭಾಗ ಈ ಕೊಟ್ಟಿರುವ ಸರಳ ವಾಕ್ಯಗಳನ್ನು ಓದಿಸಿ. ಅವಳ ಸರ ಅವಳ ಸರ ಅವಳ ಸರ ಅವಳ ಸರ ಅವಳದ ಸರ ಅವಳ ಸರ ಅವಳದ ಸರ ಅವಳ ಸರ ಅವಳದ ಸರ ತರ ತರದ ಅವಳದ ಸರ ತರ ತರದ ಅವಳದ ಸರ ತರ ತರದ ಅವಳದ ಸರ ಅವನ ಪಟ ಅವನ ಪಟ ಅವನ ಪಟ ಅವನ ಪಟ ತರ ತರದ ಪಟ ಅವನ ಪಟ ತರ ತರದ ಪಟ ಅವನ ಪಟ ತರ ತರದ ಪಟ ತರ ತರದ ಪಟ ಬಹಳ ಅಗಲ ತರ ತರದ ಪಟ ಬಹಳ ಅಗಲ ತರ ತರದ ಪಟ ಬಹಳ ಅಗಲ ಅಭ್ಯಾಸದ ಭಾಗ ಉ ಅಕ್ಷರದ ಮನೆಯಿಂದ ಎರಡೆರಡು ಅಕ್ಷರಗಳನ್ನು ಆಯ್ದು ಮಾದರಿಯಂತೆ ಪದಸರ ಮಾಡಿಸಿ. ಮಾದರಿ ಗಜ ಜನ ನರ ರಜ ಜಪ ಪಟ ಓಟ ಓ ಟ ಓ ಟ ಓಟ ಆಟ ಆ ಟ ಆಟ ಲವ ಲ ವ ಲವ ಲವ ನಯ ನಯ ನ ಯ ನಯ ನಯ ಬಡ ಬಡ ಬ ಡ ಬಡ ಬಡ ಸಮ ಸಮ ಸ ಮ ಸಮ ಸಮ ಸರ ಸರ ಸ ರ ಸರ ಸರ ಊಟ ಊಟ ಊ ಟ ಊಟ ಊಟ ಅರ ಅರ ಆ ರ ಅರ ಅರ ಯಮ ಯಮ ಯ ಮ ಯಮ ಯಮ ಒಣ ಒಣ ಓ ಣ ಒಣ ಒಣ ಎಡ ಎಡ ಏ ಡ ಎಡ ಎಡ ಅಕ್ಷರ ಪಾಠ ಪಾಠ 8 ಓದಿಸಿ ಬರೆಯಿಸಿ ಪದ ಓದು ಅಕ್ಷರ ಕಲಿ ಅಕ್ಷರಾಭ್ಯಾಸ ಭಾಗ 8 ಪ್ರಶ್ನೋತ್ತರಗಳು ಧ ಥ
धा भा भाग आ चित्र तोरिसी पद हेळिसी ई चित्रदल्लिरोदु धन धन ई चित्र रथ रथ ಈ ಚಿತ್ರದಲ್ಲಿರ್ತಕ್ಕಂಥದ್ದು ಢಣ ಢಣ ಅಂತ ಸದ್ದು ಮಾಡುತ್ತೆ. ಢಣ 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 ಢಣ. ಈ ಚಿತ್ರದಲ್ಲಿರುವವರು ಭಟ ಭಟ. ಭಾಗ ಆ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಿ. ಈ ಚೌಕದಲ್ಲಿ ಕೊಟ್ಟಿರ್ತಕ್ಕಂತಹ ಅಕ್ಷರನ ಮುಂದಿನ ಚೌಕಗಳಲ್ಲಿ ಗುಂಡಾಗಿ ಬರಿತಾ ಹೋಗ್ಬೇಕು. ಅಭ್ಯಾಸ. ಅಭ್ಯಾಸದ ಮೊದಲನೇ ಭಾಗ ಆ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಮೊದಲನೆಯ ಪದ ಧನ ಧನ. ಔಡಲ ಔಡಲ. ಥಳ 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 ಥಳ. ಕಥ ಕಥ. ಕಥನ ಕಥನ. ಢರ 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 ಢರ. ಭಯ ಭಯ. ಭರತ ಭರತ. ಅಭ್ಯಾಸದ ಎರಡನೆಯ ಭಾಗ ಆ ಬಿಟ್ಟು ಹೋಗಿರುವ ಅಕ್ಷರಗಳನ್ನು ಸೇರಿಸಿ ಪದ ಹೇಳಿಸಿ ಮತ್ತು ಬರೆಯಿಸಿ. ಡ್ಯಾಶ್ ನ ಧ ಧನ. ರ ಡ್ಯಾಶ್ ಥ ರಥ. ಡ್ಯಾಶ್ ನ ಢಣ ಢ ಢಣ ಢಣ. ಡ್ಯಾಶ್ ನ ಕ ಕಣ. ಡ್ಯಾಶ್ ಯ ಬ ಬಯ. ಅಭ್ಯಾಸದ ಮುಂದಿನ ಭಾಗ ಈ ನೀಡಿರುವ ಪದಗಳನ್ನು ಗುರುತಿಸಿ ಬರೆಯಲು ಹೇಳಿ. ಮೊದಲನೆಯ ಪದ ಧವಳ ಧವಳ. ಧನ ಧನ. ಧಗ 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 ಧಗ. ಮಥನ ಮಥನ. ಥಳ 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 ಥಳ. ಈ ಪದಗಳನ್ನು ಕೆಳಗಡೆ ಕೊಟ್ಟಿರ್ತಕ್ಕಂತಹ ಎರಡು ಗೆರೆಗಳ ನಡುವೆ ಗುಂಡಾಗಿ ಬರಿತಾ ಹೋಗಬೇಕು. ಮುಂದಿನ ಪದ ಶಪಥ ಶಪಥ. ಭವ ಭವ. ಭಜನ ಭಜನ. ಭವನ ಭವನ. ಢಣ 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 ಢಣ. ಈ ಪದಗಳನ್ನು ಕೂಡ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಎರಡು ಗೆರೆಗಳ ನಡುವೆ ಗುಂಡಾಗಿ ಬರಿತಾ ಹೋಗಬೇಕು. ಅಭ್ಯಾಸದ ಮುಂದಿನ ಭಾಗ ಈ ಕೆಳಗಿನ ಚಿತ್ರಗಳಲ್ಲಿ ನೀಡಿರುವ ಅಕ್ಷರಗಳನ್ನು ಬಳಸಿ ಮಾದರಿಯಂತೆ ಪದಗಳನ್ನು ರಚಿಸಲು ತಿಳಿಸಿ. ಮಾದರಿ ರಥ. ಮೊದಲನೆಯ ಪ್ರಶ್ನೆ ಧನ ಧ ನ ಧನ. ಪ ಥ ಪಥ ಪಥ. ಭ ವ ಭವ ಭವ. ನ ಳ ನಳ ನಳ ನಳ. ಸ ಳ ಸಳ ಸಳ ಸಳ. ಈ ನ ಇನ ಇನ ಇನ. ಕ ರ ಕರ ಕ ರ ಕರ. ಕ ಸ ಕಸ ಕಸ ಕಸ. ಮ ರ ಮರ ಮರ ಮರ. ಚ ರ ಚರ ಚರ. ಅಕ್ಷರ ಪಾಠ
ಪಾಠ ಎಂಟು ಓದಿಸಿ ಬರೆಯಿಸಿ ಪದ ಓದು ಅಕ್ಷರ ಕಲಿ ಅಕ್ಷರಾಭ್ಯಾಸ ಒಂಬತ್ತು ಪ್ರಶ್ನೋತ್ತರಗಳು ಅಕ್ಷರಾಭ್ಯಾಸ ಒಂಬತ್ತು ಘ ಠ ಪ ಝ ಖ ಮೊದಲನೆಯ ಭಾಗ ಆ ಚಿತ್ರ ತೋರಿಸಿ ಪದ ಹೇಳಿಸಿ ಘ ಈ ಚಿತ್ರದಲ್ಲಿರೋದು ಘಟ ಘಟ ಠ ಈ ಚಿತ್ರದಲ್ಲಿರೋದು ಜಠರ ಜಠರ ಫ ಈ ಚಿತ್ರದಲ್ಲಿರೋದು ಫಲ ಫಲ ಝ ಈ ಚಿತ್ರದಲ್ಲಿರೋದು ನಾಣ್ಯಗಳು ಈ ನಾಣ್ಯಗಳು ಯಾವ ರೀತಿ ಶಬ್ದ ಮಾಡ್ತವೆ ಅಂತ ಹೇಳಿದ್ರೆ ಝಣ ಝಣ ಅಂತ ಶಬ್ದ ಮಾಡ್ತವೆ ಝಣ 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 ಖ ಈ ಚಿತ್ರದಲ್ಲಿರೋದು ಹದ್ದು ಹದ್ದಿಗೆ ಇನ್ನೊಂದು ಹೆಸರು ಖಗ ಖಗ ಮುಂದಿನ ಭಾಗ ಆ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಿ ಈ ಚೌಕದಲ್ಲಿ ಕೊಟ್ಟಿರ್ತಕ್ಕಂತಹ ಅಕ್ಷರನ ನೋಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಚೌಕಗಳಲ್ಲಿ ಅದೇ ರೀತಿ ಗುಂಡಾಗಿ ಅಕ್ಷರಗಳನ್ನು ಬರಿತಾ ಹೋಗಬೇಕು ಭಾಗ ಇ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಮೊದಲನೇ ಅಕ್ಷರ ಘ ಠ ಪ ಝ ಖ ಈ ಅಕ್ಷರಗಳನ್ನು ಕೆಳಗಡೆ ಕೊಟ್ಟಿರ್ತಕ್ಕಂತಹ ಎರಡು ಗೆರೆಗಳ ನಡುವೆ ಬರಿತಾ ಹೋಗಬೇಕು ಅಭ್ಯಾಸ ಅಭ್ಯಾಸದ ಮೊದಲನೆಯ ಭಾಗ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಮೊದಲನೆಯ ಪದ ಜಠರ ಜಠರ ಮಠ ಮಠ ಹಠ ಹಠ ಪಠಣ ಪಠಣ ಠಣಠಣ ಠಣಠಣ ಘಟ ಘಟ ಘನ ಘನ ಘಟಕ ಘಟಕ ಓಘ ಓಘ ಫಲ ಫಲ ಫಳಫಳ ಫಳಫಳ ಕಫ ಕಫ ಸಫಲ ಸಫಲ ಝಳ ಝಳ ಖಗ ಖಗ ಖರ ಖರ ಖಳ ಖಳ ನಖ ನಖ ಸಖ ಸಖ ಅಭ್ಯಾಸದ ಭಾಗ ಆ ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಮೊದಲನೆಯದು ಠ ಠ ಘ ಘ ಫ ಫ ಝ ಝ ಖ ಖ ಠ ಠ ಘ ಘ ಫ ಫ ಖ ಖ ಅಭ್ಯಾಸದ ಮುಂದಿನ ಭಾಗ ಈ ನೀಡಿರುವ ಪದಗಳನ್ನು ಗುರುತಿಸಿ ಬರೆಯಿಸಿ ಮೊದಲನೇ ಪದ ಪಠಣ ಪಠಣ ಜಠರ ಜಠರ ಠಣಠಣ ಠಣಠಣ ಅಗ ಅಗ ಈ ಪದಗಳನ್ನು ಈ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಎರಡು ಗೆರೆಗಳ ನಡುವೆ ಬರಿತಾ ಹೋಗಬೇಕು ಮುಂದಿನ ಪದ ಘಟಕ ಘಟಕ ಫಲ ಫಲ ಸಫಲ ಸಫಲ ಫಲಕ ಫಲಕ ಝಳ ಝಳ ಝಣ ಝಣ
झण झण नका नका सका सका अक्षर पाठ पाठ एंटु ओदिसि बरियिसि पद ओदु अक्षर कली अक्षराभ्यास हत्तु प्रश्नोत्तरगळु अक्षराभ्यास हत्तु आके वन सोन्ने अम आके एरडु सोन्ने आहा न्या इन्या मदलने भाग आ अक्षर तोरिसी हेळिसी आके वन्दु सोन्ने अम आके एरडु सोन्ने आहा न्या न्या इन्या इन्या कोट्टिरुव अक्षरगळन्नु ಗುಂಡಾಗಿ ಬರೆಯಿಸಿ ಪಕ್ಕದಲ್ಲಿ ಕೊಟ್ಟಿರತಕ್ಕಂಥ ಅಕ್ಷರಗಳನ್ನು ನೋಡಿಕೊಂಡು ಅದೇ ಪಕ್ಕದಲ್ಲಿರ್ತಕ್ಕಂತಹ ಚೌಕಗಳಲ್ಲಿ ಅದೇ ಅಕ್ಷರಗಳನ್ನು ಗುಂಡಾಗಿ ಬರಿತಾ ಹೋಗಬೇಕು. ಅಭ್ಯಾಸ. ಅಭ್ಯಾಸದ ಮೊದಲನೆಯ ಭಾಗ ಆ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಮೊದಲನೆಯ ಪದ ಅಂಕ ಅಂಕ ಅಂಗ ಅಂಗ ಅಂಡ ಅಂಡ ಅಂದ ಅಂದ ಅಂತ ಅಂತ ಅಂಚಲ ಅಂಚಲ ಅಂಗಳ ಅಂಗಳ ಅಂಜನ ಅಂಜನ ಅಂತಃಪುರ ಅಂತಃಪುರ. ಅಭ್ಯಾಸದ ಮುಂದಿನ ಭಾಗ ಆ ನೀಡಿರುವ ಪದಗಳನ್ನು ಗುರುತಿಸಿ ಗುಂಡಾಗಿ ಬರೆಯಲು ಹೇಳಿ. ಮೊದಲನೆಯ ಪದ ಅಂಕಣ ಅಂಕಣ ಅಂತರ ಅಂತರ ಅಂದ ಅಂದ ಅಂತ ಅಂತ ಅಂಗ ಅಂಗ ಅಂಗದ ಅಂಗದ ಕಂಬ ಕಂಬ ಕಂಪನ ಕಂಪನ ಮಂಗ ಮಂಗ ಕಂಠ ಕಂಠ ಅಂ ಅಂ ಆಹಾ ಆಹಾ ನ್ಯಾ ಇನ್ಯಾ ಇನ್ಯಾ. ಈ ಪದಗಳನ್ನು ಕೆಳಗಡೆ ಕೊಟ್ಟಿರತಕ್ಕಂತಹ ಎರಡು ಗೆರೆಗಳ ನಡುವೆ ಗುಂಡಾಗಿ ಬರಿತಾ ಹೋಗಬೇಕು. ಅಭ್ಯಾಸದ ಮುಂದಿನ ಭಾಗ ಈ ವೃತ್ತಗಳಲ್ಲಿ ನೀಡಿರುವ ಅಕ್ಷರಗಳನ್ನು ಬಳಸಿ ಮಧ್ಯದಲ್ಲಿ ಒಂದು ಸೊನ್ನೆ ಬರುವಂತೆ ಮಾದರಿಯಂತೆ ಪದಗಳನ್ನು ರಚಿಸಿ ಮಕ್ಕಳಿಂದ ಬರೆಯಿಸಿ ಓದಿಸಿ. ಮಾದರಿ ರ ಸೊನ್ನೆ ಗ ರಂಗ. ಮೊದಲನೇ ಪ್ರಶ್ನೆ ಮಾ ಸೊನ್ನೆ ಗ ಮಂಗ ಮಂಗ ಶ ಸೊನ್ನೆ ಖ ಶಂಕ ಶಂಕ ಪ ಸೊನ್ನೆ ಕ ಪಂಕ ಪಂಕ ಹ ಸೊನ್ನೆ ಸ ಹಂಸ ಹಂಸ ಮ ಸೊನ್ನೆ ದ ಮಂದ ಮಂದ ರ ಸೊನ್ನೆ ಪ ರಂಪ ರಂಪ ಕ ಸೊನ್ನೆ ಸ ಕಂಸ ಕಂಸ ಕ ಸೊನ್ನೆ ದ ಕಂದ ಕಂದ ಸ ಸೊನ್ನೆ ಗ ಸಂಗ ಸಂಗ ಸ ಸೊನ್ನೆ ದ ಸಂದ ಸಂದ. ಅಭ್ಯಾಸದ
ಮುಂದಿನ ಭಾಗ ಈ ಚಿತ್ರಕ್ಕೆ ಬಣ್ಣ ತುಂಬುವಂತೆ ತಿಳಿಸಿ. ಚಿತ್ರ ಒಂದು, ಈ ಚಿತ್ರಕ್ಕೆ ಸೂಕ್ತವಾದ ಬಣ್ಣನ ಆಯ್ಕೆ ಮಾಡಿಕೊಂಡು ಚಂದವಾಗಿ ಕಾಣಬೇಕು, ಆ ರೀತಿ ಬಣ್ಣನ ತುಂಬುತ್ತಾ ಹೋಗಬೇಕು. ಚುಕ್ಕೆಗಳನ್ನು ಕೂಡಿಸಿ ಚಿತ್ರಕ್ಕೆ ಸೂಕ್ತ ಬಣ್ಣಗಳನ್ನು ತುಂಬಿಸಿ. ಚಿತ್ರ ಎರಡು, ಇಲ್ಲಿ ಚುಕ್ಕೆಗಳನ್ನು ಕೊಟ್ಟಿದ್ದಾರೆ, ಆ ಚುಕ್ಕೆಗಳನ್ನು ಸೇರಿಸ್ತಾ ಹೋಗಬೇಕು. ಆನಂತರ ಸರಿಯಾದ ಬಣ್ಣನ ಆಯ್ಕೆ ಮಾಡಿಕೊಂಡು ಚಂದವಾಗಿ ಕಾಣಬೇಕು, ಆ ರೀತಿ ಬಣ್ಣನ ತುಂಬುತ್ತಾ ಹೋಗಬೇಕು. ಪದಗಳ ಅಭ್ಯಾಸ, ಮಕ್ಕಳಿಂದ ಓದಿಸಿ ನಕಲು ಮಾಡಿಸಿ. ಮೊದಲನೆಯ ಭಾಗ, ಊರಗ, ಊರಗ, ಉರಗದ, ಉರಗದ, ಓಟ, ಓಟ, ಉರಗದ, ಉರಗದ, ಓಟ, ಓಟ, ಸರಸರ, ಸರಸರ. ಈ ಪದಗಳನ್ನು ಕೆಳಗಡೆ ಕೊಟ್ಟಿರ್ತಕ್ಕಂತಹ ಗೆರೆಗಳ ಮಧ್ಯೆ ಯಥಾವತ್ತಾಗಿ ಬರಿತಾ ಹೋಗಬೇಕು. ಭಾಗ ಎರಡು, ಸರ, ಸರ, ನಯನಳ, ನಯನಳ, ಸರ, ಸರ, ನಯನಳ, ನಯನಳ, ಸರ, ಸರ, ಫಳಫಳ, ಫಳಫಳ. ಮೂರನೆಯ ಭಾಗ, ಆಟ, ಆಟ, ಓಟದ, ಓಟದ, ಆಟ, ಆಟ, ಈಗ, ಈಗ, ಆಟದ, ಆಟದ, ಸಮಯ, ಸಮಯ, ಅಮರನ, ಅಮರನ, ಆಟ, ಆಟ, ಓಟದ, ಓಟದ, ಆಟ, ಆಟ, ಓಟದ, ಓಟದ, ಆಟ, ಆಟ, ಬಹಳ, ಬಹಳ, ಮಜಾ, ಮಜಾ. ಭಾಗ ನಾಲ್ಕು, ಅಜಾ, ಅಜಾ, ಗಜ, ಗಜ, ಆ, ಆ, ಅಜ, ಅಜ, ಈ, ಈ, ಗಜ, ಗಜ, ಅಜ, ಅಜ, ಗಜ, ಗಜ, ಮಜ, ಮಜ, ಈಗ, ಈಗ, ಅಜ, ಅಜ, ಗಜದ, ಗಜದ, ಓಟ, ಓಟ, ಅಜ, ಅಜ, ಗಜದ, ಗಜದ, ಓಟ, ಓಟ, ಬಹಳ, ಬಹಳ, ಮಜ, ಮಜ. ಭಾಗ ಐದು, ಬಸವನ, ಬಸವನ, ಮಗ, ಮಗ, ಅಮರ, ಅಮರ, ಗಗನ, ಗಗನ, ಕಂಡ, ಕಂಡ, ಈಗ, ಈಗ, ಉದಯದ, ಉದಯದ, ಸಮಯ, ಸಮಯ, ಗಗನ, ಗಗನ, ಚಂದ, ಚಂದ, ಅಮರ, ಅಮರ, ಕಂಡ, ಕಂಡ, ಗಗನ, ಗಗನ, ಚಂದ, ಚಂದ, ಅಮರನ, ಅಮರನ, ಮನ, ಮನ, ಸಂತಸ, ಸಂತಸ, ಜಗದ, ಜಗದ, ಜನ, ಜನ, ಕಂಡ, ಕಂಡ, ಗಗನ, ಗ
ಗಗನ ಚಂದ ಚಂದ ಜನರ ಜನರ ಮನ ಮನ ಸಂತಸ ಸಂತಸ ಕಲಿತ ಅಕ್ಷರಗಳು ಆ ಆ ಈ ಈ ಉ ಉ ರು ಎ ಎ ಐ ಒ ಓ ಔ ಅಂ ಅಹ ಕ ಖ ಗ ಘ ಜ್ಞ ಚ ಛ ಜ ಝ ಇನ್ಯ ತ ಠ ಡ ಧ ನ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ ಪ್ರಶ್ನೋತ್ತರಗಳು ಪಾಠ 9 ಚಂದಿರ ನೇತಕ್ಕೆ ಓಡುವ ನಮ್ಮ ತೋರಿಸಿ ಹೇಳಿಸಿ ಪಾಠ 9 ಪಾಠಪೂರ್ವ ಚಟುವಟಿಕೆ ಮೊದಲನೆಯ ಭಾಗ ಆ ಚಿತ್ರ ತೋರಿಸಿ ಪದ ಹೇಳಿಸಿ ಈ ಚಿತ್ರ ಆಗಸ ಆಗಸ ಮುಂದಿನ ಚಿತ್ರ ಚಂದಿರ ಚಂದಿರ ಈ ಚಿತ್ರದಲ್ಲಿರೋದು ರವಿ ರವಿ ಈ ಚಿತ್ರದಲ್ಲಿರೋದು ತಾರೆ ತಾರೆ ಈ ಚಿತ್ರದಲ್ಲಿರೋದು ಮೋಡ ಮೋಡ ಈ ಚಿತ್ರದಲ್ಲಿ ನೀವು ನೋಡ್ತಾ ಇರೋದು ಮನೆ ಮನೆ ಈ ಚಿತ್ರದಲ್ಲಿ ಕಾಣ್ತಾ ಇರೋದು ದೀಪ ದೀಪ ಈ ಚಿತ್ರ ನೀರಿನ ಅಲೆ ನೀರಿನ ಅಲೆ ಅಭ್ಯಾಸ ಅಭ್ಯಾಸದ ಮೊದಲನೆಯ ಭಾಗ ಆ ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ ಮೊದಲನೆಯ ಪ್ರಶ್ನೆ ಬೆಳ್ಳಿಯ ಮೋಡದ ಡ್ಯಾಶ್ ಕಂಡು ಚಂದಿರ ಬೆದರಿಹನೆ ಅಲೆಗಳ ಕಂಡು ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ ಎರಡನೆಯ ಪ್ರಶ್ನೆ ಹರಳೆಯು ಮುತ್ತಿ ಡ್ಯಾಶ್ ಸುತ್ತಿ ಚಂದ್ರನ ಬಿಗಿಯುವವೆ ಮೈಯನು ಸುತ್ತಿ ಹರಳೆಯು ಮುತ್ತಿ ಮೈಯನು ಸುತ್ತಿ ಚಂದ್ರನ ಬಿಗಿಯುವವೆ ಮೂರನೇ ಪ್ರಶ್ನೆ ಮಂಜಿನ ಡ್ಯಾಶ್ ಮೋಡವು ಕರಗಲು ಚಂದಿರ ನಗುತಿಹನು ಗಡ್ಡೆಯ ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನು ಮುಂದಿನ ಪ್ರಶ್ನೆ ನಾನು ಓಡಲು ತಾನೂ ಓಡುವ ಡ್ಯಾಶ್ ಚಂದಿರನು ಚೆನ್ನಿಗ ನಾನು ಓಡಲು ತಾನೂ ಓಡುವ ಚೆನ್ನಿಗ ಚಂದಿರನು ಅಭ್ಯಾಸದ ಭಾಗ ಆ ಪದ್ಯದ ಒಂದು ಸಾಲನ್ನು ನೀಡಿದೆ ಮುಂದಿನ ಸಾಲನ್ನು ಮಕ್ಕಳಿಂದ ಹೇಳಿಸಿ ಮೊದಲನೆಯ ಪ್ರಶ್ನೆ ಚಂದಿರ ನೇತಕ್ಕೆ ಓಡುವ ನಮ್ಮ
ಮೋಡಕ್ಕೆ ಎದರಿಹನೆ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಎದರಿಹನೆ ಎರಡನೇ ಪ್ರಶ್ನೆ ತಿಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿಹವೆ ತಿಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿಹವೆ ಮುಂದಿನ ಪ್ರಶ್ನೆ ಕರಗಿದ ಮೋಡದ ಸೆರೆಯನು ಹರಿಯುತ ಬಾನಲಿ ತೇಲುವನು ಕರಗಿದ ಮೋಡದ ಸೆರೆಯನು ಹರಿಯುತ ಬಾನಲಿ ತೇಲುವನು ಅಭ್ಯಾಸದ ಭಾಗ ಈ ಚಿತ್ರಗಳನ್ನು ತೋರಿಸಿ ಅವು ಏನೆಂದು ಮಕ್ಕಳನ್ನು ಪ್ರಶ್ನಿಸಿ ಉತ್ತರ ಪಡೆಯಿರಿ ಮೊದಲನೇ ಚಿತ್ರ ಆನೆ ಆನೆ ಎರಡನೇ ಚಿತ್ರ ಕರಡಿ ಕರಡಿ ಮುಂದಿನ ಚಿತ್ರ ಗಡಿಯಾರ ಗಡಿಯಾರ ಮುಂದಿನ ಚಿತ್ರ ಹಸು ಹಸು ಮುಂದಿನ ಚಿತ್ರ ಎತ್ತಿನ ಗಾಡಿ ಎತ್ತಿನ ಗಾಡಿ ಕೊನೆಯ ಚಿತ್ರ ರಥ ರಥ ಪ್ರಶ್ನೋತ್ತರಗಳು ಪಾಠ 10 ಗುಣಿತಾಕ್ಷರಗಳು ಗುಣಿತಾಕ್ಷರಗಳು ಭಾಗ 1 ಆ ಚಿತ್ರ ತೋರಿಸಿ ಪದ ಹೇಳಿಸಿ ಮೊದಲನೇ ಚಿತ್ರ ಕಮಲ ಕಮಲ ಮುಂದಿನ ಚಿತ್ರ ಕಾಗೆ ಕಾಗೆ ಈ ಚಿತ್ರದಲ್ಲಿರೋದು ಕಿಟಕಿ ಕಿಟಕಿ ಈ ಚಿತ್ರ ಕೀಟ ಕೀಟ ಮುಂದಿನ ಚಿತ್ರ ಕುರಿ ಕುರಿ ಈ ಚಿತ್ರ ಕೂಸು ಕೂಸು ಈ ಚಿತ್ರದಲ್ಲಿರೋದು ಕೃಷಿ ಕೃಷಿ ಈ ಚಿತ್ರ ಕೆರೆ ಕೆರೆ ಮುಂದಿನ ಚಿತ್ರ ಕೇಸರಿ ಕೇಸರಿ ಈ ಚಿತ್ರದಲ್ಲಿರೋದು ಕೈ ಕೈ ಈ ಚಿತ್ರ ಕೊಡ ಕೊಡ ಮುಂದಿನ ಚಿತ್ರ ಕೋತಿ ಕೋತಿ ಈ ಚಿತ್ರ ಕೌದಿ ಕೌದಿ ಚಿತ್ರ ತೋರಿಸಿ ಪದ ಹೇಳಿಸಿ ಈ ಚಿತ್ರ ರಥ ರಥ ಮುಂದಿನ ಚಿತ್ರ ನಾಯಿ ನಾಯಿ ಮುಂದಿನ ಚಿತ್ರ ಗಿಳಿ ಗಿಳಿ ಈ ಚಿತ್ರದಲ್ಲಿರೋದು ದೀಪ ದೀಪ ಅಭ್ಯಾಸ ಅಭ್ಯಾಸದ ಮೊದಲನೇ ಭಾಗ ಆ ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಮೊದಲನೆಯ ಪದ ನರಿ ನರಿ ಗಿಳಿ ಗಿಳಿ ಇಲಿ ಇಲಿ ಕಿವಿ ಕಿವಿ ರಾಜ ರಾಜ ಲಾರಿ ಲಾರಿ ವಾಣಿ ವಾಣಿ ಹಾರ ಹಾರ ನಾಯಿ ನಾಯಿ ಮಿಠಾಯಿ ಮಿಠಾಯಿ ಕಾಯಿ ಕಾಯಿ ಹಾನಿ ಹಾನಿ ಕಾಳಿ ಕಾಳಿ ಯಾಗ ಯಾಗ ಬೀಗ ಬೀಗ ರೀತಿ ರೀತಿ ಲೀಲಾ ಲೀಲಾ ವೀರ ವೀರ ಶೀತ ಶೀತ ಅಭ್ಯಾಸದ ಭಾಗ ಆ
ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಮತ್ತು ಬರೆಯಲು ಹೇಳಿ. ಮೊದಲನೆಯ ಪದ ಬಾಯಿ, ಬಾಯಿ. ಬಿಳಿ, ಬಿಳಿ. ಗಿರಿ, ಗಿರಿ. ಲಾಲಿ, ಲಾಲಿ. ಈ ಪದಗಳನ್ನು ಕೆಳಗಡೆ ಕೊಟ್ಟಿರ್ತಕ್ಕಂತಹ ಎರಡು ಗೆರೆಗಳ ನಡುವೆ ಗುಂಡಾಗಿ ಬರಿತಾ ಹೋಗಬೇಕು. ಮುಂದಿನ ಪದ ಲೀಲಾ, ಲೀಲಾ. ವಾಣಿ, ವಾಣಿ. ವಿನಯ, ವಿನಯ. ವೀಣ, ವೀಣ. ಶಾಖ, ಶಾಖ. ಶಿವ, ಶಿವ. ಸೀಸ, ಸೀಸ. ಸಾಲ, ಸಾಲ. ಸಿಹಿ, ಸಿಹಿ. ಸೀತ, ಸೀತ. ಹಾದಿ, ಹಾದಿ. ಹಿಮ, ಹಿಮ. ಬೀರ, ಬೀರ. ಹಳಿ, ಹಳಿ. ಬಿಳಿ, ಬಿಳಿ. ಬೀದಿ, ಬೀದಿ. ಅಭ್ಯಾಸದ ಮುಂದಿನ ಭಾಗ ಈ ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ ಬರೆಯಿಸಿ. ಮೊದಲನೆಯ ವಾಕ್ಯ ಸಾವಿರ ಹಾಡಿನ ಸರದಾರ. ಸಾವಿರ ಹಾಡಿನ ಸರದಾರ. ಈ ವಾಕ್ಯನ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಎರಡು ಗೆರೆಗಳ ಮಧ್ಯೆ ಬರಿತಾ ಹೋಗಬೇಕು. ಮುಂದಿನ ವಾಕ್ಯ ಕಿಟಕಿಯ ಬಳಿ ಚಿಮಣಿ ದೀಪ. ಕಿಟಕಿಯ ಬಳಿ ಚಿಮಣಿ ದೀಪ. ಮುಂದಿನ ವಾಕ್ಯ ಸೀತಾಳ ತಂಗಿ ನೀತ. ಸೀತಾಳ ತಂಗಿ ನೀತ. ನೀತ ಪಿಪಿ ತಾ. ನೀತ ಪಿಪಿ ತಾ. ಪ್ರಶ್ನೋತ್ತರಗಳು ಪಾಠ 10 ಗುಣಿತಾಕ್ಷರಗಳು. ಗುಣಿತಾಕ್ಷರಗಳು ಭಾಗ 2 ಕೊಂಬು, ಕೊಂಬಿನಿಳಿ, ವಟ್ರುಸುಳಿ. ಗುಣಿತಾಕ್ಷರಗಳು ಭಾಗ 2 ಕೊಂಬು, ಕೊಂಬಿನಿಳಿ, ವಟ್ರುಸುಳಿ. ಆ ಚಿತ್ರ ತೋರಿಸಿ ಪದ ಹೇಳಿಸಿ. ಮೊದಲನೆಯ ಚಿತ್ರ ಹುಲಿ, ಹುಲಿ. ಈ ಚಿತ್ರದಲ್ಲಿರೋದು ಹೂಜಿ, ಹೂಜಿ. ಈ ಚಿತ್ರದಲ್ಲಿ ನೀವು ನೋಡ್ತಾ ಇರೋದು ಗೃಹ, ಗೃಹ. ಅಭ್ಯಾಸ. ಅಭ್ಯಾಸದ ಮೊದಲನೆಯ ಭಾಗ ಆ ನೀಡಿರುವ ಪದಗಳನ್ನು ಗುರುತಿಸಿ ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಮೊದಲನೆಯ ಪದ ಕುರಿ, ಕುರಿ. ಗುರಿ, ಗುರಿ. ಚುರುಕು, ಚುರುಕು. ಕುಟುಕು, ಕುಟುಕು. ಡುರುಕಿ, ಡುರುಕಿ. ತುರುಸು, ತುರುಸು. ನುಣುಪು, ನುಣುಪು. ಬುಗುರಿ, ಬುಗುರಿ. ಮುನಿ, ಮುನಿ. ರುಜು, ರುಜು. ಕುಳಿ, ಕುಳಿ. ಸುಗುಣ, ಸುಗುಣ. ಭುವನ, ಭುವನ. ಖುಷಿ, ಖುಷಿ. ಅಭ್ಯಾಸದ ಮುಂದಿನ ಭಾಗ ಆ ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹಾಗೂ ಬರೆಯಲು ಹೇಳಿ. ಮೊದಲನೆಯ ಪದ ಕೂಪ, ಕೂಪ. ಗೂಡು, ಗೂಡು. ಚೂಪು, ಚೂಪು. ಜೂಲಿ, ಜೂಲಿ.
ಈ ಪದಗಳನ್ನ ಕೆಳಗಡೆ ಕೊಟ್ಟಿರತಕ್ಕಂತಹ ಎರಡು ಗೆರೆಗಳ ನಡುವೆ ಗುಂಡಾಗಿ ಬರಿತಾ ಹೋಗಬೇಕು. ಮುಂದಿನ ಪದ ತೂರು, ತೂರು. ದೂರ, ದೂರ. ನೂರು, ನೂರು. ಪೂರಿ, ಪೂರಿ. ಮುಂದಿನ ಪದ ಮೂರುತಿ, ಮೂರುತಿ. ರೂಮು, ರೂಮು. ಲೂನಾ, ಲೂನಾ. ಶೂರ, ಶೂರ. ಕೂಡು, ಕೂಡು. ಧೂಪ, ಧೂಪ. ಭೂಮ, ಭೂಮ. ಕೋಳ, ಕೋಳ. ಅಭ್ಯಾಸದ ಮುಂದಿನ ಭಾಗ ಈ ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ ಬರೆಯಿಸಿ. ಮೊದಲನೆಯ ವಾಕ್ಯ ಇಲಿಯ ಕಿವಿ ಕಿರಿದು. ಇಲಿಯ ಕಿವಿ ಕಿರಿದು. ಈ ವಾಕ್ಯನ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಎರಡು ಗೆರೆಗಳ ನಡುವೆ ಬರಿತಾ ಹೋಗಬೇಕು. ಮುಂದಿನ ವಾಕ್ಯ ಬುಗುರಿ ಗಿರಿಗಿರಿ ತಿರುಗಿತು. ಬುಗುರಿ ಗಿರಿಗಿರಿ ತಿರುಗಿತು. ಪೂಜಿಯ ನೀರು ಕುಡಿಯಿರಿ. ಪೂಜಿಯ ನೀರು ಕುಡಿಯಿರಿ. ಫಾತಿಮಾ ಚೂಟಿ ಹುಡುಗಿ. ಫಾತಿಮಾ ಚೂಟಿ ಹುಡುಗಿ. ಕೂಸಿನ ನಗು ಕಿಲಕಿಲ. ಕೂಸಿನ ನಗು ಕಿಲಕಿಲ. ದೃಪನ ಹೃದಯ ಡವ ಡವ. ದೃಪನ ಹೃದಯ ಡವ ಡವ. ಪ್ರಶ್ನೋತ್ತರಗಳು. ಪಾಠ ಹತ್ತು. ಗುಣಿತಾಕ್ಷರಗಳು. ಗುಣಿತಾಕ್ಷರಗಳು ಭಾಗ ಮೂರು. ಏತ್ವ, ಏತ್ವ, ಐತ್ವ. ಆ ಚಿತ್ರ ತೋರಿಸಿ ಪದ ಹೇಳಿಸಿ. ಈ ಚಿತ್ರದಲ್ಲಿರೋದು ಕೆರೆ, ಕೆರೆ. ಈ ಚಿತ್ರದಲ್ಲಿ ನೀವು ನೋಡ್ತಾ ಇರೋದು ಮೇಕೆ, ಮೇಕೆ. ಈ ಚಿತ್ರದಲ್ಲಿ ನೋಡ್ತಾ ಇರೋದು ಸೈನಿಕ, ಸೈನಿಕ. ಅಭ್ಯಾಸ. ಅಭ್ಯಾಸದ ಮೊದಲನೆಯ ಭಾಗ ಆ ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ. ಮೊದಲನೇ ಪದ ಸೆಳೆ, ಸೆಳೆ. ಸೇರು, ಸೇರು. ಸೈನಿಕ, ಸೈನಿಕ. ಹೆರಳು, ಹೆರಳು. ಹೇಮ, ಹೇಮ. ಹೈದ, ಹೈದ. ಸೆಕೆ, ಸೆಕೆ. ಉಗ್ಹೆ, ಉಗ್ಹೆ. ಪೇಡೆ, ಪೇಡೆ. ರಂಭೆ, ರಂಭೆ. ಐದು, ಐದು. ಭೈರವ, ಭೈರವ. ಮೈಸೂರು, ಮೈಸೂರು. ಹೈದರ, ಹೈದರ. ಲೈಲ, ಲೈಲ. ವೈರಿ, ವೈರಿ. ಶೈವ, ಶೈವ. ವೈಗು, ವೈಗು. ಅಭ್ಯಾಸದ ಮುಂದಿನ ಭಾಗ ಈ ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ ಬರೆಯಿಸಿ. ಮೊದಲನೆಯ ವಾಕ್ಯ ಕೆರೆಯ ಏರಿಯ ಮೇಲೆ ಮೇಕೆ ಇದೆ. ಕೆರೆಯ ಏರಿಯ ಮೇಲೆ ಮೇಕೆ ಇದೆ. ಈ ವಾಕ್ಯನ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಗೆರೆ ಮೇಲೆ ಬರಿತಾ ಹೋಗಬೇಕು. ಎರಡನೇ ವಾಕ್ಯ ಸೈನಿಕರು ದೇಶದ ಗಡಿ ಕಾಯುವರು. ಸೈನಿಕರು ದೇಶದ ಗಡಿ ಕಾಯುವರು.
ನೀರಿಗೆ ನೈದಿಲೆ ಶೃಂಗಾರ ನೀರಿಗೆ ನೈದಿಲೆ ಶೃಂಗಾರ ಪ್ರಶ್ನೋತ್ತರಗಳು ಪಾಠ 10 ಗುಣಿತಾಕ್ಷರಗಳು ಗುಣಿತಾಕ್ಷರಗಳು ಭಾಗ 4 ಓತ್ವ ಓತ್ವ ಔತ್ವ ಮೊದಲನೇ ಭಾಗ ಆ ಚಿತ್ರ ತೋರಿಸಿ ಪದ ಹೇಳಿಸಿ ಮೊದಲನೇ ಚಿತ್ರ ಕೊಡೆ ಕೊಡೆ ಈ ಚಿತ್ರದಲ್ಲಿರೋದು ಡೋಲು ಡೋಲು ಈ ಚಿತ್ರದಲ್ಲಿರೋದು ನೌಕೆ ನೌಕೆ ಆ ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ ಬರೆಯಿಸಿ ಮೊದಲನೆಯ ವಾಕ್ಯ ಹುಡುಗರು ಟೋಪಿಯ ಆಟ ಆಡಿದರು ಹುಡುಗರು ಟೋಪಿಯ ಆಟ ಆಡಿದರು ಈ ವಾಕ್ಯನ ಈ ಗೆರೆಗಳ ನಡುವೆ ಬರಿತಾ ಹೋಗಬೇಕು ಮಳೆ 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 ಕೊಡೆ ಹಿಡಿದು ನಡೆ ಮಳೆ 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 ಕೊಡೆ ಹಿಡಿದು ನಡೆ ಟೊಮಾಟೋ ಸಾರು ಬಲು ರುಚಿ ಟೊಮಾಟೋ ಸಾರು ಬಲು ರುಚಿ ಡಮಡಮ ಡೋಲು ಬಡಿದು ಕುಣಿದ ಬಾಲು ಡಮಡಮ ಡೋಲು ಬಡಿದು ಕುಣಿದ ಬಾಲು ಭಾಗ ಈ ಚಿತ್ರಕ್ಕೆ ಬಣ್ಣ ತುಂಬಲು ತಿಳಿಸಿ ಈ ಚಿತ್ರಕ್ಕೆ ಸರಿಯಾದ ಬಣ್ಣನ ಆಯ್ಕೆ ಮಾಡಿಕೊಂಡು ತುಂಬಬೇಕು ಅಭ್ಯಾಸ ಅಭ್ಯಾಸದ ಮೊದಲನೆಯ ಭಾಗ ಆ ಚಿತ್ರ ತೋರಿಸಿ ಪದ ಹೇಳಿಸಿ ಬರೆಯಿಸಿ ಈ ಚಿತ್ರದಲ್ಲಿರೋದು ಆಕಳು ಆಕಳು ಈ ಚಿತ್ರದಲ್ಲಿರೋದು ಇಣಚಿ ಇಣಚಿ ಈ ಚಿತ್ರದಲ್ಲಿರೋದು ಉಂಗುರ ಉಂಗುರ ಈ ಚಿತ್ರದಲ್ಲಿರೋದು ಅರಸ ಅರಸ ಇದು ಎಲೆ ಎಲೆ ಇದು ಮರ ಮರ ಈ ಚಿತ್ರದಲ್ಲಿರೋದು ಇಲಿ ಇಲಿ ಈ ಚಿತ್ರದಲ್ಲಿರೋದು ನೇಗಿಲು ನೇಗಿಲು ಈ ಚಿತ್ರದಲ್ಲಿ ನೋಡ್ತಾ ಇರೋದು ತೆನೆ ತೆನೆ ಈ ಚಿತ್ರ ತಬಲ ತಬಲ ಇದು ಮೇಜು ಮೇಜು ಇದು ನವಿಲು ನವಿಲು ಈ ಚಿತ್ರದಲ್ಲಿರೋರು ಪಟ ಪಟ ಈ ಚಿತ್ರದಲ್ಲಿರೋದು ಕುದುರೆ ಕುದುರೆ ಈ ಚಿತ್ರ ತಮಟೆ ತಮಟೆ ಈ ಚಿತ್ರ ಶಂಕ ಶಂಕ ಇದು ಹಾವು ಹಾವು ಇವರು ರೈತ ರೈತ ಇದು ಕೋತಿ ಕೋತಿ ಈ ಚಿತ್ರದಲ್ಲಿರೋದು ನೌಕೆ ನೌಕೆ ಈ ಚಿತ್ರದಲ್ಲಿ ನೋಡ್ತಾ ಇರೋದು ನೊಣ ನೊಣ ಈ ಚಿತ್ರ ಗೋಡೆ ಗೋಡೆ ಈ ಚಿತ್ರ ಚೇಳು ಚೇಳು ಈ ಚಿತ್ರದಲ್ಲಿರೋದು ಕೆರೆ ಕೆರೆ ಈ ಚಿತ್ರದಲ್ಲಿರೋರು ಸೈನಿಕ ಸೈನಿಕ ಈ ಚಿತ್ರ ಸೌಟು ಸೌಟು ಈ ಚಿತ್ರ ಕೋಳಿ ಕೋಳಿ ಪ್ರಶ್ನೋತ್ತರಗಳು ಪಾಠ 11 ವಿವೇಕಾನಂದರ ಜನ್ಮದಿನ ಇದೊಂದು ಗದ್ಯ ಪಾಠ 11 ಪಾಠಪೂರ್ವ ಚಟುವಟಿಕೆ ಪಾಠ 11 ಪಾಠಪೂರ್ವ ಚಟುವಟಿಕೆ
ಅದರಲ್ಲಿ ಭಾಗ ಆ ಈ ದಿನಾಂಕಗಳ ವಿಶೇಷವನ್ನು ಓದಿ ತಿಳಿಸಿ. ಜನವರಿ 12 ಸ್ವಾಮಿ ವಿವೇಕಾನಂದರ ಜನ್ಮದಿನ. ಜನವರಿ 26 ಭಾರತದ ಗಣರಾಜ್ಯೋತ್ಸವ. ಏಪ್ರಿಲ್ 14 ಬಾಬಾ ಸಾಹೇಬ ಅಂಬೇಡ್ಕರ್ ಜನ್ಮದಿನ. ಆಗಸ್ಟ್ 15 ಭಾರತದ ಸ್ವತಂತ್ರೋತ್ಸವ. ಸೆಪ್ಟೆಂಬರ್ 5 ಡಾಕ್ಟರ್ ಎಸ್ ರಾಧಾಕೃಷ್ಣನ್ರ ಜನ್ಮದಿನ ಅಥವಾ ಶಿಕ್ಷಕರ ದಿನಾಚರಣೆ. ಅಕ್ಟೋಬರ್ 2 ಮಹಾತ್ಮ ಗಾಂಧಿ ಜನ್ಮದಿನ. ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ನವೆಂಬರ್ 14 ಜವಾಹರ್ಲಾಲ್ ನೆಹರು ಜನ್ಮದಿನ ಅಥವಾ ಮಕ್ಕಳ ದಿನಾಚರಣೆ. ಡಿಸೆಂಬರ್ 25 ಯೇಸು ಕ್ರಿಸ್ತರ ಜನ್ಮದಿನ ಅಥವಾ ಕ್ರಿಸ್ಮಸ್ ದಿನ. ಭಾಗ ಆ ಕೇಳಿರುವ ಪ್ರಶ್ನೆಗಳನ್ನು ಓದಿ, ವಿದ್ಯಾರ್ಥಿಗಳಿಂದ ಓದಿಸಿ, ಉತ್ತರ ಕೇಳಿ ತಿಳಿಯಿರಿ ಮತ್ತು ಉತ್ತರ ಬರೆಯಿಸಿ. ಮೊದಲನೆಯ ಪ್ರಶ್ನೆ, ಶಾಲೆಯಲ್ಲಿ ಯಾರ ಜನ್ಮದಿನದ ಆಚರಣೆ ನಡೆಯಿತು? ಉತ್ತರ, ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನದ ಆಚರಣೆ ನಡೆಯಿತು. ಮತ್ತೊಮ್ಮೆ, ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನದ ಆಚರಣೆ ನಡೆಯಿತು. ಎರಡನೇ ಪ್ರಶ್ನೆ, ರಾಜನು ಏನು ಮಾಡಿದನು? ರಾಜನು ಮಾಲೆ ಮಾಡಿದನು. ಮತ್ತೊಮ್ಮೆ, ರಾಜನು ಮಾಲೆ ಮಾಡಿದನು. ಮೂರನೆಯ ಪ್ರಶ್ನೆ, ನಾರಾಯಣ ಗುರುಗಳು ಏನನ್ನು ಬೆಳಗಿದರು? ನಾರಾಯಣ ಗುರುಗಳು ದೀಪ ಬೆಳಗಿದರು. ಮತ್ತೊಮ್ಮೆ, ನಾರಾಯಣ ಗುರುಗಳು ದೀಪ ಬೆಳಗಿದರು. ನಾಲ್ಕನೇ ಪ್ರಶ್ನೆ, ಪೀಟರ್ ಏನು ಮಾಡಿದನು? ಪೀಟರ್ ವಂದಿಸಿದನು. ಮತ್ತೊಮ್ಮೆ, ಪೀಟರ್ ವಂದಿಸಿದನು. ಮುಂದಿನ ಪ್ರಶ್ನೆ, ಸಿಹಿತಿಂಡಿ ಯಾರು ಹಂಚಿದರು? ಸಿಹಿತಿಂಡಿ ಯಾರು ಹಂಚಿದರು? ಸಿಹಿತಿಂಡಿಯನ್ನು ಮಾನಸ ಹಂಚಿದಳು. ಮತ್ತೊಮ್ಮೆ, ಸಿಹಿತಿಂಡಿಯನ್ನು ಮಾನಸ ಹಂಚಿದಳು. ಮುಂದಿನ ಭಾಗ ಈ ಬಿಟ್ಟಿರುವ ಪದಗಳನ್ನು ಗುರುತಿಸಲು ತಿಳಿಸಿ, ಖಾಲಿ ಜಾಗದಲ್ಲಿ ಬರೆಯಿಸಿ. ಮೊದಲನೆಯ ಪ್ರಶ್ನೆ, ಅದು ಒಂದು ಡ್ಯಾಶ್ ಶಾಲೆ ಸರಕಾರಿ. ಅದು ಒಂದು ಸರಕಾರಿ ಶಾಲೆ. ಎರಡನೇ ಪ್ರಶ್ನೆ, ಶಾಲೆಯ ತುಂಬ ಆ ದಿನ ಡ್ಯಾಶ್ ಸಡಗರ. ಸಡಗರವೋ ಸಡಗರ? ಶಾಲೆಯ ತುಂಬ ಆ ದಿನ ಸಡಗರವೋ ಸಡಗರ? ಮೂರನೆಯ ಪ್ರಶ್ನೆ, ಸ್ವಾಮಿ ವಿವೇಕಾನಂದರನ್ನು ಜನರು ಡ್ಯಾಶ್ ಎಂದು ಕರೆದರು, ವೀರ ಸನ್ಯಾಸಿ ಎಂದು ಕರೆದರು. ಸ್ವಾಮಿ ವಿವೇಕಾನಂದರನ್ನು ಜನರು ವೀರ ಸನ್ಯಾಸಿ ಎಂದು ಕರೆದರು. ನಾಲ್ಕನೇ ಪ್ರಶ್ನೆ, ಸಹನ ಡ್ಯಾಶ್ ಹೇಳಿದಳು, ಕತೆ ಹೇಳಿದಳು. ಸಹನ ಕತೆ ಹೇಳಿದಳು. ಐದನೇ ಪ್ರಶ್ನೆ, ಮಾನಸ ಡ್ಯಾಶ್ ಹಂಚಿದಳು, ಸಿಹಿ ತಿಂಡಿ ಹಂಚಿದಳು. ಮಾನಸ ಸಿಹಿ ತಿಂಡಿ ಹಂಚಿದಳು. ಮುಂದಿನ ಭಾಗ ಈ ಮಾದರಿಯಂತೆ ಮಕ್ಕಳಿಂದ ಬರೆಯಿಸಿ. ಮಾದರಿ, ಗುರುಗಳು ಭಾಷಣ ಮಾಡಿದರು. ಗುರುಗಳು ಭಾಷಣ ಮಾಡಿದರು. ಗುರುಗಳು ಭಾಷಣ ಮಾಡಿದರು. ಈಗ ಮೊದಲನೆಯ ಪ್ರಶ್ನೆ, ರೂಪ
ಭಾಷಣ ಮಾಡಿದಳು ರೂಪ ಭಾಷಣ ಮಾಡಿದಳು ದೀಪ ಭಾಷಣ ಮಾಡಿದಳು ದೀಪ ಭಾಷಣ ಮಾಡಿದಳು ನೀಸಾರ್ ಭಾಷಣ ಮಾಡಿದನು ನೀಸಾರ್ ಭಾಷಣ ಮಾಡಿದನು ಮುಂದಿನ ಭಾಗ ಉ ಚಿತ್ರ ತೋರಿಸಿ ಪದ ಹೇಳಿಸಿ ದಿನಾಂಕ ತಿಳಿಸಿ ಬರೆಯಿಸಿ ಬಸವ ಜಯಂತಿ ದಿನಾಂಕ ಏಪ್ರಿಲ್ 23 ಕನಕ ಜಯಂತಿ ದಿನಾಂಕ ನವೆಂಬರ್ 30 ಮಹಾವೀರ ಜಯಂತಿ ದಿನಾಂಕ ಏಪ್ರಿಲ್ 4 ವಾಲ್ಮೀಕಿ ಜಯಂತಿ ದಿನಾಂಕ ಅಕ್ಟೋಬರ್ 28 ಬುದ್ಧ ಜಯಂತಿ ದಿನಾಂಕ ಮೇ 5 ಗುರುನಾನಕ್ ಜಯಂತಿ ದಿನಾಂಕ ನವೆಂಬರ್ 27 ಪ್ರಶ್ನೋತ್ತರಗಳು ಪಾಠ 12 ಸೀಗಡಿ ಯಾಕೆ ಒಣಗಲಿಲ್ಲ ಇದೊಂದು ಗದ್ಯ ಆ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಖಾಲಿ ಜಾಗದಲ್ಲಿ ಬರೆಯಿಸಿ ಮೊದಲನೇ ಪ್ರಶ್ನೆ ಒಂದು ಊರಲ್ಲಿ ಡ್ಯಾಶ್ ಡ್ಯಾಶ್ ಮೇಲೆ ಒಂದು ಗುಡಿಸಲು ಇತ್ತು ಕಡಲಿನ ದಡದ ಮೇಲೆ ಒಂದು ಊರಲ್ಲಿ ಕಡಲಿನ ದಡದ ಮೇಲೆ ಒಂದು ಗುಡಿಸಲು ಇತ್ತು ಎರಡನೇ ಪ್ರಶ್ನೆ ಡ್ಯಾಶ್ ಇರುವುದು ಮಗುವಿನ ಕೆಲಸ ಅಳುತ್ತಾ ಇರುವುದು ಅಳುತ್ತಾ ಇರುವುದು ಮಗುವಿನ ಕೆಲಸ ಮುಂದಿನ ಭಾಗ ಆ ಕೇಳಿರುವ ಪ್ರಶ್ನೆಗಳನ್ನು ಓದಿ ವಿದ್ಯಾರ್ಥಿಗಳಿಂದ ಓದಿಸಿ ಉತ್ತರಗಳನ್ನು ಕೇಳಿ ತಿಳಿಯಿರಿ ಮತ್ತು ಉತ್ತರ ಬರೆಯಿಸಿ ಮೊದಲನೆಯ ಪ್ರಶ್ನೆ ವ್ಯಸ್ತನ ಕೆಲಸವೇನು ಕಡಲಿಗೆ ಹೋಗಿ ಮೀನು ಹಿಡಿಯುವುದು ಆ ವ್ಯಸ್ತನ ಕೆಲಸವಾಗಿತ್ತು ಮತ್ತೊಮ್ಮೆ ಕಡಲಿಗೆ ಹೋಗಿ ಮೀನು ಹಿಡಿಯುವುದು ಆ ವ್ಯಸ್ತನ ಕೆಲಸವಾಗಿತ್ತು ಎರಡನೆಯ ಪ್ರಶ್ನೆ ಅಜ್ಜಿಯು ಬಿಸಿಲಿನಲ್ಲಿ ಏನನ್ನು ಒಣಗಿಸುತ್ತಿದ್ದಳು ಅಜ್ಜಿಯು ಬಿಸಿಲಿನಲ್ಲಿ ಮೀನನ್ನು ಒಣಗಿಸುತ್ತಿದ್ದಳು ಅಜ್ಜಿಯು ಬಿಸಿಲಿನಲ್ಲಿ ಮೀನನ್ನು ಒಣಗಿಸುತ್ತಿದ್ದಳು ಮುಂದಿನ ಪ್ರಶ್ನೆ ಸೀಗಡಿ ಯಾಕೆ ಒಣಗಲಿಲ್ಲ ಹುಲ್ಲು ಬೆಳೆದು ಬಿಸಿಲು ತಾಗದೆ ಇದ್ದುದರಿಂದ ಸೀಗಡಿ ಒಣಗಲಿಲ್ಲ ಮತ್ತೊಮ್ಮೆ ಹುಲ್ಲು ಬೆಳೆದು ಬಿಸಿಲು ತಾಗದೆ ಇದ್ದುದರಿಂದ ಸೀಗಡಿ ಒಣಗಲಿಲ್ಲ ಮುಂದಿನ ಪ್ರಶ್ನೆ ಹೆಣ್ಣು ಕರುವನ್ನು ಯಾಕೆ ಬಿಚ್ಚಿ ಬಿಡಲಿಲ್ಲ ಮಗು ಅಳುವುದನ್ನು ನಿಲ್ಲಿಸದೆ ಇದ್ದುದರಿಂದ ಹೆಣ್ಣು ಕರುವನ್ನು ಬಿಚ್ಚಿ ಬಿಡಲಿಲ್ಲ ಮತ್ತೊಮ್ಮೆ ಮಗು ಅಳುವುದನ್ನು ನಿಲ್ಲಿಸದೆ ಇದ್ದುದರಿಂದ ಹೆಣ್ಣು ಕರುವನ್ನು ಬಿಚ್ಚಿ ಬಿಡಲಿಲ್ಲ ಮುಂದಿನ ಪ್ರಶ್ನೆ ಕೊಟ್ಟಿರುವ ಪ್ರಾಸ ಪದಗಳನ್ನು ಓದಿಸಿ ಮತ್ತು ಬರೆಯಿಸಿ ಮೊದಲನೆಯ ಪ್ರಶ್ನೆ ಮೀನು ನಾನು ಮೀನು ನಾನು ಮಗು ನಗು ಮಗು ನಗು ಕೇಳು ಹೇಳು ಕೇಳು ಹೇಳು ಕಚ್ಚು ಬಿಚ್ಚು ಕಚ್ಚು ಬಿಚ್ಚು ಮುಂದಿನ ಭಾಗ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ವಾಕ್ಯಗಳನ್ನು ಪೂರ್ಣಗೊಳಿಸಲು ತಿಳಿಸಿ ಮೊದಲನೆಯ ಪ್ರಶ್ನೆ ವ್ಯಸ್ತನು ಡ್ಯಾಶ್
ತೆಗೆದುಕೊಂಡು ಸಮುದ್ರಕ್ಕೆ ಹೋದನು. ಬಲೆ 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 ತೆಗೆದುಕೊಂಡು ವ್ಯಸ್ತನು ಬಲೆ ತೆಗೆದುಕೊಂಡು ಸಮುದ್ರಕ್ಕೆ ಹೋದನು. ಎರಡನೇ ಪ್ರಶ್ನೆ, ಕರು ಡ್ಯಾಶ್ ತಿನ್ನಲಿಲ್ಲ. ಹುಲ್ಲು ಹುಲ್ಲು ಕರು ಹುಲ್ಲು ತಿನ್ನಲಿಲ್ಲ. ಮೂರನೇ ಪ್ರಶ್ನೆ, ಹುಲ್ಲು ಬೆಳೆದು ಡ್ಯಾಶ್ ತಾಗಲಿಲ್ಲ. ಬಿಸಿಲು ಬಿಸಿಲು ತಾಗಲಿಲ್ಲ. ಹುಲ್ಲು ಬೆಳೆದು ಬಿಸಿಲು ತಾಗಲಿಲ್ಲ. ಪ್ರಶ್ನೋತ್ತರಗಳು ಪಾಠ 13 ಒತ್ತಕ್ಷರಗಳು. ಪಾಠಪೂರ್ವ ಅಭ್ಯಾಸ. ಸಜಾತೀಯ ಒತ್ತಕ್ಷರಗಳು. ಚಿತ್ರ ತೋರಿಸಿ ಪದ ಹೇಳಿಸಿ. ಮೊದಲನೇ ಚಿತ್ರ, ಹಕ್ಕಿ ಹಕ್ಕಿ. ಇದು ಮಗ್ಗ ಮಗ್ಗ. ಇದು ಹಚ್ಚೆ ಹಚ್ಚೆ. ಇವರು ಅಜ್ಜ ಅಜ್ಜ. ಇದು ಬೊಟ್ಟು ಬೊಟ್ಟು. ಇದು ಗಡ್ಡ ಗಡ್ಡ. ಇದು ಕತ್ತೆ ಕತ್ತೆ. ಇದು ಹದ್ದು ಹದ್ದು. ಇದು ಕನ್ನಡಿ ಕನ್ನಡಿ. ಇದು ಕಪ್ಪೆ ಕಪ್ಪೆ. ಇದು ಕಬ್ಬು ಕಬ್ಬು. ಇವರು ಕಮ್ಮಾರ ಕಮ್ಮಾರ. ಒತ್ತಕ್ಷರಗಳು ಭಾಗ 1, ಸಜಾತೀಯ ಒತ್ತಕ್ಷರಗಳು. ಅದರಲ್ಲಿ ಮೊದಲನೆಯ ಭಾಗ ಆ ಈ ಒತ್ತಕ್ಷರಗಳನ್ನು ನಕಲು ಮಾಡಿಸಿ. ಜಾಕೆ ಜಾವತ್ತು ಜಾ. ವಾಕೆ ವಾವತ್ತು ವಾ. ನಾಕೆ ನಾವತ್ತು ನಾ. ಖಾಕೆ ಖಾವತ್ತು ಖಾ. ಬಾಕೆ ಬಾವತ್ತು ಬಾ. ಈ ಒತ್ತಕ್ಷರಗಳನ್ನು ಕೆಳಗಡೆ ಕೊಟ್ಟಿರತಕ್ಕಂತಹ ಎರಡು ಗೆರೆಗಳ ನಡುವೆ ಬರಿತಾ ಹೋಗಬೇಕು. ಜಾಕೆ ಜಾವತ್ತು ಜಾ. ವಾಕೆ ವಾವತ್ತು ವಾ. ನಾಕೆ ನಾವತ್ತು ನಾ. ಖಾಕೆ ಖಾವತ್ತು ಖಾ. ಬಾಕೆ ಬಾವತ್ತು ಬಾ. ಎರಡನೇ ಭಾಗ ಆ ಒತ್ತಕ್ಷರಗಳ ಪದಗಳನ್ನು ಓದಿಸಿ ನಕಲು ಮಾಡಿಸಿ. ಅಜ್ಜ ಅಜ್ಜ. ಅವ್ವ ಅವ್ವ. ಅಣ್ಣ ಅಣ್ಣ. ಹಬ್ಬ ಹಬ್ಬ. ಬೆಟ್ಟ ಬೆಟ್ಟ. ಅಜ್ಜ ಅವ್ವ ಅಣ್ಣ ಹಬ್ಬ ಬೆಟ್ಟ. ಮಜ್ಜನ ಮಜ್ಜನ. ನವ್ವಾಲೆ ನವ್ವಾಲೆ. ಸಣ್ಣಾಟ ಸಣ್ಣಾಟ. ಕಬ್ಬಿಣ ಕಬ್ಬಿಣ. ಮಜ್ಜನ ನವ್ವಾಲೆ. ಸಣ್ಣಾಟ ಕಬ್ಬಿಣ. ಪ್ರಶ್ನೋತ್ತರಗಳು ಪಾಠ 13 ಒತ್ತಕ್ಷರಗಳು. ಒತ್ತಕ್ಷರಗಳು ಭಾಗ 2. ಒತ್ತಕ್ಷರಗಳು ಭಾಗ 2. ಆ ಈ ಒತ್ತಕ್ಷರಗಳನ್ನು ನಕಲು ಮಾಡಿಸಿ. ಕಾಕೆ ಕಾವತ್ತು ಕ. ಗಾಕೆ ಗಾವತ್ತು ಘ. ಚಾಕೆ ಚಾವತ್ತು ಛ. ಡಾಕೆ ಡಾವತ್ತು ಡಾ. ದಾಕೆ ದಾವತ್ತು ದಾ. ಕಾಕೆ ಕಾವತ್ತು ಖ. ಗಾಕೆ ಗಾವತ್ತು ಘ. ಚಾಕೆ ಚಾವತ್ತು ಛ. ಡಾಕೆ ದಾವತ್ತು ಡಾ. ದಾಕೆ ದಾವತ್ತು
ದ ಮುಂದಿನ ಭಾಗ ಆ ಈ ಒತ್ತಕ್ಷರಗಳ ಪದಗಳನ್ನು ಓದಿಸಿ ನಕಲು ಮಾಡಿಸಿ ಅಕ್ಕ ಅಕ್ಕ ಮಗ್ಗ ಮಗ್ಗ ಉಚ್ಚ ಉಚ್ಚ ಗಡ್ಡ ಗಡ್ಡ ಉದ್ದ ಉದ್ದ ಅಕ್ಕ ಮಗ್ಗ ಉಚ್ಚ ಗಡ್ಡ ಉದ್ದ ಗುಗ್ಗರಿ ಗುಗ್ಗರಿ ಹಚ್ಚಡ ಹಚ್ಚಡ ಗಿಡ್ಡರು ಗಿಡ್ಡರು ಗದ್ದಲ ಗದ್ದಲ ಗುಗ್ಗರಿ ಹಚ್ಚಡ ಗಿಡ್ಡರು ಗದ್ದಲ ಪ್ರಶ್ನೋತ್ತರಗಳು ಪಾಠ 13 ಒತ್ತಕ್ಷರಗಳು ಒತ್ತಕ್ಷರಗಳು ಭಾಗ 3 ಆ ಈ ಒತ್ತಕ್ಷರಗಳ ನಕಲು ಮಾಡಿಸಿ ಪಾಕೆ ಪಾವತ್ತು ಪಾ ಪಾ ಸಾಕೆ ಸಾವತ್ತು ಸಾ ಸಾ ಳಾಕೆ ಳಾವತ್ತು ಳಾ ಪಾಕೆ ಪಾವತ್ತು ಪಾ ಸಾಕೆ ಸಾವತ್ತು ಸಾ ಳಾಕೆ ಳಾವತ್ತು ಳಾ ಭಾಗ ಆ ಈ ಒತ್ತಕ್ಷರಗಳ ಪದಗಳನ್ನು ಓದಿಸಿ ನಕಲು ಮಾಡಿಸಿ ಅಪ್ಪ ಅಪ್ಪ ಬಸ್ಸು ಬಸ್ಸು ಹಳ್ಳ ಹಳ್ಳ ಅಪ್ಪ ಬಸ್ಸು ಹಳ್ಳ ಅಪ್ಪುಗೆ ಅಪ್ಪುಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಪಸ್ಸು ತಪಸ್ಸು ಅಪ್ಪುಗೆ ಬೆಳ್ಳುಳ್ಳಿ ತಪಸ್ಸು ಪ್ರಶ್ನೋತ್ತರಗಳು ಪಾಠ 13 ಒತ್ತಕ್ಷರಗಳು ಒತ್ತಕ್ಷರಗಳು ಭಾಗ 4 ಆ ಈ ಒತ್ತಕ್ಷರಗಳನ್ನು ನಕಲು ಮಾಡಿಸಿ ತಾಕೆ ತಾವತ್ತು ಥ ನಾಕೆ ನಾವತ್ತು ನಾ ಮಾಕೆ ಮಾವತ್ತು ಮಾ ಯಾಕೆ ಯಾವತ್ತು ಯಾ ಲಾಕೆ ಲಾವತ್ತು ಲಾ ತಾಕೆ ತಾವತ್ತು ತ ನಾಕೆ ನಾವತ್ತು ನಾ ಮಾಕೆ ಮಾವತ್ತು ಮಾ ಯಾಕೆ ಯಾವತ್ತು ಯಾ ಲಾಕೆ ಲಾವತ್ತು ಲಾ ಆ ಈ ಒತ್ತಕ್ಷರಗಳ ಪದಗಳನ್ನು ಓದಿಸಿ ನಕಲು ಮಾಡಿಸಿ ಬೆತ್ತ ಬೆತ್ತ ಅನ್ನ ಅನ್ನ ತಮ್ಮ ತಮ್ಮ ಅಯ್ಯ ಅಯ್ಯ ಬೆಲ್ಲ ಬೆಲ್ಲ ಬೆತ್ತ ಅನ್ನ ತಮ್ಮ ಅಯ್ಯ ಬೆಲ್ಲ ಕತ್ತರಿ ಕತ್ತರಿ ಕನ್ನಡ ಕನ್ನಡ ಹೆಮ್ಮರ ಹೆಮ್ಮರ ಉಯ್ಯಾಲೆ ಉಯ್ಯಾಲೆ ಮಲ್ಲಿಗೆ ಮಲ್ಲಿಗೆ ಕತ್ತರಿ ಕನ್ನಡ ಹೆಮ್ಮರ ಉಯ್ಯಾಲೆ ಮಲ್ಲಿಗೆ ಪ್ರಶ್ನೋತ್ತರಗಳು ಪಾಠ 13 ಒತ್ತಕ್ಷರಗಳು ಒತ್ತಕ್ಷರಗಳು ಭಾಗ 5 ವಿಜಾತೀಯ ಒತ್ತಕ್ಷರಗಳು ಆ ಈ ಒತ್ತಕ್ಷರಗಳ ಪದಗಳನ್ನು ಓದಿಸಿ ನಕಲು ಮಾಡಿಸಿ ಕುಬ್ಜಾ
कुब्जा इष्टा इष्टा कष्टा कष्टा नष्टा नष्टा कुब्जा इष्टा कष्टा नष्टा उत्कनना उत्कनना विज्ञाना विज्ञाना सत्कारा सत्कारा मुष्करा मुष्करा उत्कनना विज्ञाना सत्कारा मुष्करा सत्कवि सत्कवि खड्गा खड्गा शब्दा शब्दा स्वच्छा स्वच्छा सत्कवि खड्गा शब्दा स्वच्छा उद्गारा उद्गारा निश्चया निश्चया निश्चला निश्चला निश्चिता निश्चिता उद्गारा निश्चया निश्चला निश्चिता आस्ति आस्ति शक्ति शक्ति जास्ति जास्ति पुस्तका पुस्तका आस्ति शक्ति जास्ति पुस्तका मस्तका मस्तका हस्ता हस्ता कुस्ती कुस्ती उच्चारा उच्चारा मस्तका हस्ता कुस्ती उच्चारा सन्माना सन्माना वाग्मी वाग्मी विख्याता विख्याता योग्य योग्य सन्माना वाग्मी विख्याता योग्य द्रवा द्रवा श्रवण श्रवण क्रम क्रम प्रीति प्रीति द्रवा श्रवण क्रम प्रीति प्रतिभे प्रतिभे स्वल्प स्वल्प सत्य सत्य स्थल स्थल प्रतिभे स्वल्प सत्य स्थल नाल्कु नाल्कु नमस्कार नमस्कार ध्रुव ध्रुव नित्य नित्य नाल्कु नमस्कार ध्रुव नित्य व्यायाम व्यायाम व्याडा व्याडा आरोग्य आरोग्य उद्यान उद्यान व्यायाम व्याडा आरोग्य उद्यान एष्टु एष्टु दृष्टि दृष्टि वज्र वज्र द्राक्षि द्राक्षि एष्टु दृष्टि वज्र द्राक्षि ಈ ಹೂವಿಗೆ ಮಕ್ಕಳಿಂದ ಸರಿಯಾದ ಬಣ್ಣ ತುಂಬಿಸಿ ಈ ಹೂವಿಗೆ ಸೂಕ್ತವಾದ ಬಣ್ಣನ ಆಯ್ಕೆ ಮಾಡಿಕೊಂಡು ಸುಂದರವಾಗಿ ಕಾಣಬೇಕು ಆ ರೀತಿ ಬಣ್ಣನ ತುಂಬುತ್ತಾ ಹೋಗಬೇಕು ಒತ್ತಕ್ಷರಗಳು
ಅಭ್ಯಾಸ ಆ ಚಿತ್ರ ತೋರಿಸಿ ಪದ ಹೊಂದಿಸಿ ಬರೆಯಿರಿ ಮೊದಲನೇ ಚಿತ್ರ ಇದು ಬಸ್ಸು ಬಸ್ಸು ಎರಡನೇ ಚಿತ್ರ ಇದು ಲಡ್ಡು ಲಡ್ಡು ಮುಂದಿನ ಚಿತ್ರ ಇದು ಕತ್ತರಿ ಕತ್ತರಿ ಇವುಗಳು ಹಲ್ಲು ಹಲ್ಲು ಇದು ಸೊಳ್ಳೆ ಸೊಳ್ಳೆ ಆ ಚಿತ್ರಕ್ಕೆ ಸರಿಹೊಂದುವ ಒತ್ತಕ್ಷರವುಳ್ಳ ಪದವನ್ನು ಬರೆಯಿರಿ ಮೊದಲನೆಯ ಚಿತ್ರ ಇದು ಬೆಕ್ಕು ಬೆಕ್ಕು ಇದು ಹಗ್ಗ ಹಗ್ಗ ಇವುಗಳು ಕುಚ್ಚ ಕುಚ್ಚ ಇದು ಗಡ್ಡ ಗಡ್ಡ ಇದು ಎತ್ತು ಎತ್ತು ಇವುಗಳು ಕಣ್ಣು ಕಣ್ಣು ಈ ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ ಬರೆಯಿಸಿ ಮೊದಲನೇ ವಾಕ್ಯ ಅಜ್ಜಿಗೆ ಮಜ್ಜಿಗೆ ಎಂದರೆ ಅಚ್ಚುಮೆಚ್ಚು ಅಜ್ಜಿಗೆ ಮಜ್ಜಿಗೆ ಎಂದರೆ ಅಚ್ಚುಮೆಚ್ಚು ಅಜ್ಜಿಗೆ ಮಜ್ಜಿಗೆ ಎಂದರೆ ಅಚ್ಚುಮೆಚ್ಚು ಅಜ್ಜಿಗೆ ಮಜ್ಜಿಗೆ ಎಂದರೆ ಅಚ್ಚುಮೆಚ್ಚು ಎರಡನೇ ವಾಕ್ಯ ಚಿಕ್ಕಪ್ಪನು ತಕ್ಕಡಿಯಲ್ಲಿ ಬೆಳ್ಳುಳ್ಳಿಯನ್ನು ತೂಗಿದನು ಚಿಕ್ಕಪ್ಪನು ತಕ್ಕಡಿಯಲ್ಲಿ ಬೆಳ್ಳುಳ್ಳಿಯನ್ನು ತೂಗಿದನು ಚಿಕ್ಕಪ್ಪನು ತಕ್ಕಡಿಯಲ್ಲಿ ಬೆಳ್ಳುಳ್ಳಿಯನ್ನು ತೂಗಿದನು ಚಿಕ್ಕಪ್ಪನು ತಕ್ಕಡಿಯಲ್ಲಿ ಬೆಳ್ಳುಳ್ಳಿಯನ್ನು ತೂಗಿದನು ಮೂರನೆಯ ವಾಕ್ಯ ಅಕ್ಕಪಕ್ಕದ ಮನೆಯ ಚಿಕ್ಕ ಮಕ್ಕಳು ಹಗ್ಗ ಜಗ್ಗಾಟ ಆಡಿದರು 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 ನಾಲ್ಕನೆಯ ವಾಕ್ಯ ಪುಟ್ಟಿ ಪುಟ್ಟ ಹಬ್ಬಕ್ಕಾಗಿ ಬಣ್ಣದ ಬಟ್ಟೆ ತೊಟ್ಟರು 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 ಐದನೆಯ ವಾಕ್ಯ ಅಪ್ಪ ಅಮ್ಮ ಗದ್ದೆಗೆ ಹೋದರು ಅಪ್ಪ ಅಮ್ಮ ಗದ್ದೆಗೆ ಹೋದರು ಅಪ್ಪ ಅಮ್ಮ ಗದ್ದೆಗೆ ಹೋದರು ಅಪ್ಪ ಅಮ್ಮ ಗದ್ದೆಗೆ ಹೋದರು ಆರನೆಯ ವಾಕ್ಯ ಅತ್ತೆಯು ಹಲ್ಲಿನಿಂದ ಬೆಲ್ಲವನ್ನು ಕಚ್ಚಿದರು ಅತ್ತೆಯು ಹಲ್ಲಿನಿಂದ ಬೆಲ್ಲವನ್ನು ಕಚ್ಚಿದರು ಅತ್ತೆಯು ಹಲ್ಲಿನಿಂದ ಬೆಲ್ಲವನ್ನು ಕಚ್ಚಿದರು ಅತ್ತೆಯು ಹಲ್ಲಿನಿಂದ ಬೆಲ್ಲವನ್ನು ಕಚ್ಚಿದರು ಪ್ರಶ್ನೋತ್ತರಗಳು ಪಾಠ ಹದಿನಾಲ್ಕು ಅಬ್ಬಾಸ್ ಹಣ್ಣಿನ ಅಂಗಡಿ ಇದೊಂದು ಗದ್ಯ ಪಾಠ ಹದಿನಾಲ್ಕು ಪಾಠಪೂರ್ವ ಚಟುವಟಿಕೆ ಆ ಚಿತ್ರದಲ್ಲಿರುವ ಹಣ್ಣುಗಳ ಹೆಸರನ್ನು ಬರೆದು ಸೂಕ್ತ ಬಣ್ಣ ತುಂಬಿಸಲು ಹೇಳಿ ಮೊದಲನೆಯ ಚಿತ್ರ ಇದು ಸೇಬು ಬಾಳೆಹಣ್ಣು ಮಾವಿನ ಹಣ್ಣು ಇದು ದ್ರಾಕ್ಷಿಯ ಹಣ್ಣು ಇದು ಪರಂಗಿ ಹಣ್ಣು ಇದು ಸೀಬೆಹಣ್ಣು ಆ ಈ ನೋಟುಗಳ ಮುಖ ಬೆಲೆಯನ್ನು
ಅಕ್ಷರಗಳಲ್ಲಿ ಬರೆಯಲು ಹೇಳಿ. ಮೊದಲನೆಯದು, ಇದು 100 ರೂಪಾಯಿಗಳು. ಈ ನೋಟು 50 ರೂಪಾಯಿಗಳು. ಈ ನೋಟು 20 ರೂಪಾಯಿಗಳು. ಇದು 10 ರೂಪಾಯಿಗಳು. ಈ ನೋಟು 5 ರೂಪಾಯಿಗಳು. ಪಾಠ 14. ಅಬ್ಬಾಸ್ ಹಣ್ಣಿನ ಅಂಗಡಿ. ಅಭ್ಯಾಸ. ಅಭ್ಯಾಸದ ಮೊದಲನೇ ಭಾಗ ಆ. ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ ಅವರಿಂದ ಉತ್ತರಗಳನ್ನು ಹೇಳಿಸಿ ಮತ್ತು ಬರೆಯಿಸಿ. ಮೊದಲನೆಯ ಪ್ರಶ್ನೆ, ಶಂಕರಣ್ಣನ ಮಗಳ ಹೆಸರೇನು? ಶಂಕರಣ್ಣನ ಮಗಳ ಹೆಸರು ಗೌರಿ. ಶಂಕರಣ್ಣನ ಮಗಳ ಹೆಸರು ಗೌರಿ. ಎರಡನೆಯ ಪ್ರಶ್ನೆ, 1 ಪರಂಗಿ ಹಣ್ಣಿನ ಬೆಲೆ ಎಷ್ಟು? 1 ಪರಂಗಿ ಹಣ್ಣಿನ ಬೆಲೆ 20 ರೂಗಳು. 1 ಪರಂಗಿ ಹಣ್ಣಿನ ಬೆಲೆ 20 ರೂಗಳು. ಮೂರನೆಯ ಪ್ರಶ್ನೆ, ಯಾವ ಹಣ್ಣಿನ ಬೆಲೆ 3 ರೂಪಾಯಿ? ಸೀಬೆ ಹಣ್ಣಿನ ಬೆಲೆ 3 ರೂಪಾಯಿ. ಸೀಬೆ ಹಣ್ಣಿನ ಬೆಲೆ 3 ರೂಪಾಯಿ. ನಾಲ್ಕನೆಯ ಪ್ರಶ್ನೆ, ಶಂಕರಣ್ಣ ಎಂತಹ ಮೂಸಂಬಿ ಹಣ್ಣನ್ನು ಕೇಳಿದರು? ಶಂಕರಣ್ಣ ಚೆನ್ನಾಗಿರುವ ಮೂಸಂಬಿ ಹಣ್ಣನ್ನು ಕೇಳಿದರು. ಶಂಕರಣ್ಣ ಚೆನ್ನಾಗಿರುವ ಮೂಸಂಬಿ ಹಣ್ಣನ್ನು ಕೇಳಿದರು. ಭಾಗ ಆ. ಕೆಲವು ಹಣ್ಣುಗಳ ಚಿತ್ರಗಳನ್ನು ನೀಡಲಾಗಿದೆ. ಮಕ್ಕಳಿಂದ ಅವುಗಳ ಹೆಸರನ್ನು ಹೇಳಿಸಿ ಕೊಟ್ಟಿರುವ ಜಾಗದಲ್ಲಿ ಬರೆಯಿಸಿ. ಹಣ್ಣು ಹೆಸರು. ಮೊದಲನೇ ಹಣ್ಣಿನ ಹೆಸರು ಬಾಳೆಹಣ್ಣು. ಈ ಹಣ್ಣಿನ ಹೆಸರು ಸೀಬೆ ಹಣ್ಣು. ಇದು ಸೀತಾಫಲ. ಈ ಹಣ್ಣಿನ ಹೆಸರು ಕಿತ್ತಲೆ ಹಣ್ಣು. ಈ ಹಣ್ಣಿನ ಹೆಸರು ದಾಳಿಂಬೆ ಹಣ್ಣು. ಈ ಹಣ್ಣಿನ ಹೆಸರು ಮಾವಿನ ಹಣ್ಣು. ಈ ಹಣ್ಣಿನ ಹೆಸರು ಪರಂಗಿ ಹಣ್ಣು. ಭಾಗ ಇ. ಕೊಟ್ಟಿರುವ ಅಂಕಿಗಳನ್ನು ಮಕ್ಕಳಿಂದ ಹೇಳಿಸಿ ಅಕ್ಷರಗಳಲ್ಲಿ ಬರೆಯಿಸಿ. ಮೊದಲನೆಯದು, ಇದು 1 1. ಈ ಅಂಕಿ 2 2. ಮುಂದಿನ ಅಂಕಿ 3 3. ಇದು 4 4. ಇದು 5 5. ಭಾಗ ಇ. ಕೊಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಅಂಕಿಗಳಲ್ಲಿ ಬರೆಯಿಸಿ. 6. ಅಂಕಿಗಳಲ್ಲಿ 6. 7 7. 8 8. 9 9. 10 10. ಭಾಗ ಉ. ಬಿಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಬಿಟ್ಟಿರುವ ಜಾಗದಲ್ಲಿ ಬರೆಯಿಸಿ. ಮೊದಲನೆಯದು ಪ್ರಶ್ನೆ, ನಿನಗೆ ಯಾವ ಹಣ್ಣು ಇಷ್ಟ? ಉತ್ತರ, ನನಗೆ ಡ್ಯಾಶ್ ಹಣ್ಣು ಇಷ್ಟ. ಮಾವಿನ ಹಣ್ಣು. ನನಗೆ ಮಾವಿನ ಹಣ್ಣು ಇಷ್ಟ. ಪ್ರಶ್ನೆ, ನೀನು ಯಾವ ಹಣ್ಣುಗಳನ್ನು ಮರದಲ್ಲಿ ನೋಡಿರುವೆ? ಉತ್ತರ, ನಾನು ಡ್ಯಾಶ್ ಹಣ್ಣುಗಳನ್ನು ಮರದಲ್ಲಿ ನೋಡಿರುವೆ. ಬೆಣ್ಣೆ ಹಣ್ಣುಗಳನ್ನು. ನಾನು ಬೆಣ್ಣೆ ಹಣ್ಣುಗಳನ್ನು ಮರದಲ್ಲಿ ನೋಡಿರುವೆ. ಮುಂದಿನ ಪ್ರಶ್ನೆ, ಪ್ರಶ್ನೆ, ನೀನು ನೋಡಿರುವ ದೊಡ್ಡ ಗಾತ್ರದ ಹಣ್ಣು ಯಾವುದು? ಉತ್ತರ, ನಾನು ನೋಡಿರುವ
ದೊಡ್ಡ ಗಾತ್ರದ ಹಣ್ಣು ಡ್ಯಾಶ್ ಹಲಸಿನ ಹಣ್ಣು ನಾನು ನೋಡಿರುವ ದೊಡ್ಡ ಗಾತ್ರದ ಹಣ್ಣು ಹಲಸಿನ ಹಣ್ಣು ಮುಂದಿನ ಪ್ರಶ್ನೆ ನೀನು ನೋಡಿರುವ ಚಿಕ್ಕ ಗಾತ್ರದ ಹಣ್ಣು ಯಾವುದು ಉತ್ತರ ನಾನು ನೋಡಿರುವ ಚಿಕ್ಕ ಗಾತ್ರದ ಹಣ್ಣು ಡ್ಯಾಶ್ ದ್ರಾಕ್ಷಿ ಹಣ್ಣು ನಾನು ನೋಡಿರುವ ಚಿಕ್ಕ ಗಾತ್ರದ ಹಣ್ಣು ದ್ರಾಕ್ಷಿ ಹಣ್ಣು ಮುಂದೆ ಕೆಲವು ಹೇಳಿಕೆಗಳನ್ನು ಅಂಕಣದಲ್ಲಿ ನೀಡಲಾಗಿದೆ ಮಕ್ಕಳಿಂದ ಉತ್ತರಗಳನ್ನು ಹೇಳಿಸಿ ಕೊಟ್ಟಿರುವ ಜಾಗದಲ್ಲಿ ಬರೆಯಿಸಿ ಕ್ರಮಸಂಖ್ಯೆ ವಿವರಣೆ ನನ್ನದು ಗೆಳೆಯನದು ಕ್ರಮಸಂಖ್ಯೆ ಒಂದು ಇಷ್ಟವಾದ ಹಣ್ಣು ನನ್ನದು ಬೆಣ್ಣೆ ಹಣ್ಣು ಗೆಳೆಯನದು ಸೇಬು ಕ್ರಮಸಂಖ್ಯೆ ಎರಡು ಮರದಲ್ಲಿ ನೋಡಿರುವ ಹಣ್ಣು ನನ್ನದು ಹಲಸಿನ ಹಣ್ಣು ಗೆಳೆಯನದು ಸೀಬೆ ಹಣ್ಣು ಮೂರನೇ ಪ್ರಶ್ನೆ ದೊಡ್ಡ ಗಾತ್ರದ ಹಣ್ಣು ನನ್ನದು ಕಲ್ಲಂಗಡಿ ಹಣ್ಣು ಗೆಳೆಯನದು ಪರಂಗಿ ಹಣ್ಣು ನಾಲ್ಕನೇ ಪ್ರಶ್ನೆ ಚಿಕ್ಕ ಗಾತ್ರದ ಹಣ್ಣು ನನ್ನದು ನೇರಳೆ ಹಣ್ಣು ಗೆಳೆಯನದು ದ್ರಾಕ್ಷಿ ಹಣ್ಣು ಮುಂದಿನ ಭಾಗ ರು ಸೂಕ್ತ ಬಣ್ಣ ತುಂಬಿಸಲು ತಿಳಿಸಿ ಇದು ಯಾವ ಹಣ್ಣಿದು ಇದು ಸೇಬು ಇದಕ್ಕೆ ಸರಿಯಾದ ಬಣ್ಣನ ಆಯ್ಕೆ ಮಾಡಿಕೊಂಡು ತುಂಬಿದ್ರೆ ಆಯಿತು ಇದು ಯಾವ ಹಣ್ಣಿದು ಇದು ಮಾವಿನ ಹಣ್ಣು ಇದಕ್ಕೂ ಕೂಡ ಸೂಕ್ತವಾದ ಬಣ್ಣನ ಆಯ್ಕೆ ಮಾಡಿಕೊಂಡು ಸುಂದರವಾಗಿ ಕಾಣಬೇಕು ಆ ರೀತಿ ಇದಕ್ಕೆ ಬಣ್ಣನ ತುಂಬುತ್ತಾ ಹೋಗಬೇಕು ಪ್ರಶ್ನೋತ್ತರಗಳು ಪಾಠ ಹದಿನೈದು ಮೊಲದ ಮರಿ ಅಭ್ಯಾಸ ಅಭ್ಯಾಸದ ಮೊದಲನೇ ಭಾಗ ಆ ಕೇಳಿರುವ ಪ್ರಶ್ನೆಗಳನ್ನು ಓದಿ ವಿದ್ಯಾರ್ಥಿಗಳಿಂದ ಓದಿಸಿ ಉತ್ತರ ಕೇಳಿ ತಿಳಿಯಿರಿ ಮತ್ತು ಬರೆಯಿಸಿ ಮೊದಲನೆಯ ಪ್ರಶ್ನೆ ಮೊಲದ ಮರಿ ಹೇಗೆ ನೆಗೆದು ಬರುತ್ತದೆ ಮೊಲದ ಮರಿ ಹೇಗೆ ನೆಗೆದು ಬರುತ್ತದೆ ಮೊಲದ ಮರಿ ಚುಪುಕೆ 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 ನೆಗೆದು ಬರುತ್ತದೆ ಮೊಲದ ಮರಿ ಚುಪುಕೆ 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 ನೆಗೆದು ಬರುತ್ತದೆ ಎರಡನೇ ಪ್ರಶ್ನೆ ಮೊಲದ ಊಟ ಯಾವುದು ಮೊಲದ ಊಟ ಯಾವುದು ಮೊಲದ ಊಟ ಗಿಡದ ಚಿಗುರು ಮೊಲದ ಊಟ ಗಿಡದ ಚಿಗುರು ಮೂರನೇ ಪ್ರಶ್ನೆ ಮೊಲದ ಬಾಲ ಹೇಗಿದೆ ಮೊಲದ ಬಾಲ ಹೇಗಿದೆ ಮೊಲದ ಬಾಲ ಗಿಡ್ಡವಾಗಿದೆ ಮೊಲದ ಬಾಲ ಗಿಡ್ಡವಾಗಿದೆ ನಾಲ್ಕನೆಯ ಪ್ರಶ್ನೆ ಮೊಲದ ಕಿವಿಗಳು ಹೇಗಿವೆ ಮೊಲದ ಕಿವಿಗಳು ಹೇಗಿವೆ ಮೊಲದ ಕಿವಿಗಳು ದೊಡ್ಡದಾಗಿದೆ ಮೊಲದ ಕಿವಿಗಳು ದೊಡ್ಡದಾಗಿದೆ ಮುಂದಿನ ಪ್ರಶ್ನೆ ಮೊಲ ಎಲ್ಲಿ ಆಡುತ್ತದೆ ಮೊಲ ಎಲ್ಲಿ ಆಡುತ್ತದೆ ಮೊಲವು ಪದರಿನಿಂದ ಪದರ ಬಳಿಗೆ ಆಡುತ್ತದೆ ಮೊಲವು ಪದರಿನಿಂದ ಪದರ ಬಳಿಗೆ ಆಡುತ್ತದೆ ಆ ಹೊಂದಿಸಿ ಹೇಳಿಸಿ ಬರೆಯಿಸಿ ಮೊದಲನೇ ಪ್ರಶ್ನೆ ಮುದ್ದು ಮಾತುಗಳನ್ನು ನಿನಗೆ ಕಲಿಸುವೆ ನಿನಗೆ ಕಲಿಸುವೆ ಎರಡನೇ ಪ್ರಶ್ನೆ ಮೊಲದ ಮರಿ ಆಡಬಾರೆ ಆಡಬಾರೆ ಮೂರನೇ ಪ್ರಶ್ನೆ ಚುಪುಕೆ ಚುಪುಕೆ ನೆಗೆದು ಬಾರೆ ನೆಗೆದು ಬಾರೆ ನಾಲ್ಕನೆಯ ಪ್ರಶ್ನೆ ದೊಡ್ಡ ಕಿವಿ ನಿನಗೆ ಚೆಂದ ನಿನಗೆ ಚೆಂದ ಭಾಗ ಈ ಚಿತ್ರ ತೋರಿಸಿ ಪದ ಬರೆಯಿಸಿ ಈ ಚಿತ್ರದಲ್ಲಿರೋದು ಮೊಲ ಮೊಲ ಈ ಚಿತ್ರದಲ್ಲಿರೋದು ಮೊಲದ ಕಿವಿ
ಮೊಲದ ಕಿವಿ. ಈ ಚಿತ್ರದಲ್ಲಿ ನಾವು ನೋಡ್ತಾ ಇರೋದು ಮೊಲದ ಬಾಲ, ಮೊಲದ ಬಾಲ. ಪ್ರಶ್ನೋತ್ತರಗಳು. ಪಾಠ 16. ಶಂಕರಪ್ಪನ ಮನೆ, ಇದೊಂದು ಗದ್ಯ. ಅಭ್ಯಾಸ. ಅಭ್ಯಾಸದ ಮೊದಲನೆಯ ಭಾಗ ಆ. ಸರಳ ಪ್ರಶ್ನೆಗಳನ್ನು ಕೊಡಲಾಗಿದೆ. ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ ಅವರಿಂದ ಉತ್ತರಗಳನ್ನು ಬರೆಯಿಸಿ. ಮೊದಲನೆಯ ಪ್ರಶ್ನೆ, ಯಾರನ್ನು ನೋಡಿ ವೀಣಾ ಸಂತಸಗೊಂಡಳು? ಮಹದೇವ ಅವರನ್ನು ನೋಡಿ ವೀಣಾ ಸಂತಸಗೊಂಡಳು. ಮಹದೇವ ಅವರನ್ನು ನೋಡಿ ವೀಣಾ ಸಂತಸಗೊಂಡಳು. ಎರಡನೇ ಪ್ರಶ್ನೆ, ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಏನು ತಂದುಕೊಟ್ಟಳು? ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ನೀರು ತಂದುಕೊಟ್ಟಳು. ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ನೀರು ತಂದುಕೊಟ್ಟಳು. ಮೂರನೇ ಪ್ರಶ್ನೆ, ಯಾರ ಮಾತನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು? ವೀಣಾಳ ಮಾತನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು. ವೀಣಾಳ ಮಾತನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು. ನಾಲ್ಕನೆಯ ಪ್ರಶ್ನೆ, ವೀಣಾ ಯಾರನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುವುದನ್ನು ಮರೆಯಲಿಲ್ಲ. ಚಿಕ್ಕಮ್ಮನನ್ನು ತಮ್ಮನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುವುದನ್ನು ವೀಣಾ ಮರೆಯಲಿಲ್ಲ. ಮತ್ತೊಮ್ಮೆ, ಚಿಕ್ಕಮ್ಮನನ್ನು ತಮ್ಮನನ್ನು ಕರೆದುಕೊಂಡು ಬನ್ನಿ ಎಂದು ಹೇಳುವುದನ್ನು ವೀಣಾ ಮರೆಯಲಿಲ್ಲ. ಅಭ್ಯಾಸದ ಭಾಗ ಆ. ನೀಡಿರುವ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಅಥವಾ ಕೇಳಿದರು ಎಂದು ಮಕ್ಕಳಿಗೆ ಕೇಳಿ ಉತ್ತರ ಪಡೆಯಿರಿ ಮತ್ತು ಬರೆಯಿಸಿ. ಮೊದಲನೆಯ ಪ್ರಶ್ನೆ, ಬನ್ನಿ ಚಿಕ್ಕಪ್ಪ ಬನ್ನಿ, ಈ ಮಾತನ್ನು ಯಾರು ಹೇಳಿದರು? ಈ ಮಾತನ್ನು ವೀಣಾ ಹೇಳಿದಳು. ಯಾರನ್ನು ಕುರಿತು ಹೇಳಿದಳು? ಚಿಕ್ಕಪ್ಪನನ್ನು ಕುರಿತು ಹೇಳಿದಳು. ಮುಂದಿನ ಭಾಗ ಈ. ನೀಡಿರುವ ವಾಕ್ಯಗಳಲ್ಲಿ ಒಂದೊಂದು ಪದ ಬಿಡಲಾಗಿದೆ. ಆವರಣದಿಂದ ಸೂಕ್ತ ಪದವನ್ನು ಆರಿಸಿ ವಾಕ್ಯವನ್ನು ಪೂರ್ಣಗೊಳಿಸಲು ತಿಳಿಸಿ. ಮೊದಲನೇ ಪ್ರಶ್ನೆ, ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ಡ್ಯಾಶ್ ತಂದುಕೊಟ್ಟಳು. ನೀರು ತಂದುಕೊಟ್ಟಳು. ವೀಣಾ ಚಿಕ್ಕಪ್ಪನಿಗೆ ಕುಡಿಯಲು ನೀರು ತಂದುಕೊಟ್ಟಳು. ಎರಡನೇ ಪ್ರಶ್ನೆ, ಮಹದೇವ ಅವರು ಡ್ಯಾಶ್ ಶಂಕರಪ್ಪನವರನ್ನು ಗೃಹ ಪ್ರವೇಶಕ್ಕೆ ಆಹ್ವಾನಿಸಿದರು. ಅಣ್ಣ ಶಂಕರಪ್ಪನವರನ್ನು, ಮಹದೇವ ಅವರು ಅಣ್ಣ ಶಂಕರಪ್ಪನವರನ್ನು ಗೃಹ ಪ್ರವೇಶಕ್ಕೆ ಆಹ್ವಾನಿಸಿದರು. ಪ್ರಶ್ನೋತ್ತರಗಳು. ಪಾಠ 17. ಕೈ ತೊಳೆಯಬೇಕು, ಇದೊಂದು ಗದ್ಯ. ಅಭ್ಯಾಸ. ಅಭ್ಯಾಸದ ಮೊದಲನೆಯ ಭಾಗ ಆ. ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ ಅವರಿಂದ ಉತ್ತರಗಳನ್ನು ಬರೆಯಿಸಿ. ಮೊದಲನೆಯ ಪ್ರಶ್ನೆ, ತಿಂಡಿ ತಿನ್ನುವ ಮೊದಲು ಏನನ್ನು ತೊಳೆದುಕೊಳ್ಳಬೇಕು? ತಿಂಡಿ ತಿನ್ನುವ ಮೊದಲು ಏನನ್ನು ತೊಳೆದುಕೊಳ್ಳಬೇಕು? ತಿಂಡಿ ತಿನ್ನುವ ಮೊದಲು ಕೈ ತೊಳೆದುಕೊಳ್ಳಬೇಕು. ತಿಂಡಿ ತಿನ್ನುವ ಮೊದಲು ಕೈ ತೊಳೆದುಕೊಳ್ಳಬೇಕು. ಎರಡನೆಯ ಪ್ರಶ್ನೆ, ಕೊಳಕಾದ ಕೈಯಿಂದ ತಿಂದರೆ ಏನು ಕೆಡುತ್ತದೆ? ಕೊಳಕಾದ ಕೈಯಿಂದ ತಿಂದರೆ ಏನು ಕೆಡುತ್ತದೆ? ಕೊಳಕಾದ ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ. ಕೊಳಕಾದ ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ. ಮೂರನೇ ಪ್ರಶ್ನೆ, ಅಮ್ಮ
ತನ್ನ ಮಕ್ಕಳಿಗೆ ಏನು ಕೊಟ್ಟಳು ಅಮ್ಮ ತನ್ನ ಮಕ್ಕಳಿಗೆ ಏನು ಕೊಟ್ಟಳು ಅಮ್ಮ ತನ್ನ ಮಕ್ಕಳಿಗೆ ಅಮ್ಮ ತನ್ನ ಮಕ್ಕಳಿಗೆ ತಿಂಡಿ ಮತ್ತು ಹಾಲು ಕೊಟ್ಟರು ಅಮ್ಮ ತನ್ನ ಮಕ್ಕಳಿಗೆ ತಿಂಡಿ ಮತ್ತು ಹಾಲು ಕೊಟ್ಟರು ಮುಂದಿನ ಭಾಗ ದೇಹದ ಕೆಲವು ಅಂಗಾಂಗಗಳ ಹೆಸರುಗಳನ್ನು ನೀಡಲಾಗಿದೆ ಮಕ್ಕಳಿಂದ ಅವುಗಳನ್ನು ಹೇಳಿಸಿ ಕೊಟ್ಟಿರುವ ಜಾಗಗಳಲ್ಲಿ ನಾಲ್ಕು ಸಲ ಬರೆಯಿಸಿ ಮೊದಲನೆಯದು ಕೈ ಕೈ ಕಾಲು ಕಾಲು ಬೆರಳು ಬೆರಳು ಮೈ ಮೈ ತೋಳು ತೋಳು ಮುಖ ಮುಖ ಕಣ್ಣು ಕಣ್ಣು ಮೂಗು ಮೂಗು ಬಾಯಿ ಬಾಯಿ ಹಲ್ಲು ಹಲ್ಲು ಅಭ್ಯಾಸದ ಭಾಗ ಈ ದಿನನಿತ್ಯ ತೊಳೆಯಬೇಕಾದ ಅಂಗಗಳ ಹೆಸರನ್ನು ಆರಿಸಿ ಕೊಟ್ಟಿರುವ ಜಾಗದಲ್ಲಿ ಬರೆಯಿಸಿ ಮೊದಲನೆಯದು ಕೈ ಕೈ ಬಾಯಿ ಬಾಯಿ ಕಾಲು ಕಾಲು ಹಲ್ಲು ಹಲ್ಲು ಮೈ ಮೈ ಮೂಗು ಮೂಗು ಕಣ್ಣು ಕಣ್ಣು ಹೃದಯ ಹೃದಯ ತೊಳಿಲಿಕ್ಕೆ ಸಾಧ್ಯ ಆಗಲ್ಲ ಶ್ವಾಸಕೋಶ ಶ್ವಾಸಕೋಶನು ಕೂಡ ತೊಳಿಲಿಕ್ಕೆ ಸಾಧ್ಯ ಆಗಲ್ಲ ಮುಖ ಮುಖ ಭಾಗ ಇ ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿಸಲು ತಿಳಿಸಿ ಮೊದಲನೆಯ ಪ್ರಶ್ನೆ ಅಮ್ಮ ತಿನ್ನಲು ಡ್ಯಾಶ್ ಕೊಡು ತಿಂಡಿ ಕೊಡು ಅಮ್ಮ ತಿನ್ನಲು ತಿಂಡಿ ಕೊಡು ಎರಡನೇ ಪ್ರಶ್ನೆ ಮೊದಲು ಡ್ಯಾಶ್ ತಿನ್ನುವೆ ತಿಂಡಿ ತಿನ್ನುವೆ ಮೊದಲು ತಿಂಡಿ ತಿನ್ನುವೆ ಮೂರನೇ ಪ್ರಶ್ನೆ ಕೊಳಕು ಕೈಯಿಂದ ತಿಂದರೆ ಡ್ಯಾಶ್ ಕೆಡುತ್ತದೆ ಆರೋಗ್ಯ ಕೆಡುತ್ತದೆ ಕೊಳಕು ಕೈಯಿಂದ ತಿಂದರೆ ಆರೋಗ್ಯ ಕೆಡುತ್ತದೆ ನಾಲ್ಕನೇ ಪ್ರಶ್ನೆ ನನ್ನ ಮಕ್ಕಳು ಡ್ಯಾಶ್ ಆರೋಗ್ಯವಂತರು ನನ್ನ ಮಕ್ಕಳು ಆರೋಗ್ಯವಂತರು ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು